ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಆರ್ ಜೆ ರಶ್ಮಿ ನೆನ್ನೆ ಪ್ರಾಮಿಸ್ ಮಾಡಿದ ಥರನೇ ಇವತ್ತು ನಿಮ್ಮ ಜೊತೆಗೆ ಬಂದಿದ್ದೀವಿ ನಾವು ನಮ್ಮ ರೇಡಿಯೋ ಕಡೆಯಿಂದ ಒಬ್ಬ ಅತಿಥಿನ ಕರ್ಕೊಂಡು ಅವ್ರು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಿರುತೆರೆಯ ಅಂದರೆ ನಮ್ಮ ಕನ್ನಡ ಸೀರಿಯಲ್ಸಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಪ್ರೀತಿ ಚಂದ್ರಶೇಖರ್ ನಮ್ಮ ಜೊತೆಗೆ ಇರ್ತಾರೆ ಇವತ್ತು ಮಾತಾಡೋದಕ್ಕೆ ಸೊ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಜಾಯ್ನ್ ಆಗ್ತಾರಾ ಅಂತ ಆಬ್ವಿಯಸ್ಲಿ 12:30 ನಮ್ಮ ಟೈಮ್ಗೆ ಅವರು ಜಾಯ್ನ್ ಆಗ್ತಾರೆ ಎಕ್ಸಾಕ್ಟ್ಲಿ 5 o'clock ಇಂಡಿಯಾ ಟೈಮ್ಗೆ ಸೊ ಹೋಪ್ಫುಲಿ ಶಿ ವಿಲ್ ಬಿ ಹಿಯರ್ ಸೂನ್ ಹಲೋ ಹಾಯ್ ಅವ್ನಿ ಮತ್ತು ಇಲ್ಲಿ ನಿಮ್ಮಗಳಿಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅವರ ಕಡೆಯಿಂದ ಏನು ಲೈಕ್ ಅವರನ್ನು ಕೇಳಬೇಕು ಅಂತ ಸೊ ನಿಮ್ಮ ಕಡೆಯಿಂದ ನಾವು ಕೇಳೋಕ್ಕೆ ರೆಡಿ ಇರ್ತೀವಿ ಸೊ ಹಾಗಾಗಿ ಪ್ಲೀಸ್ ಫೀಲ್ ಫ್ರೀ ಟು ಸೆಂಡ್ ಯುವರ್ ಕ್ವೆಶನ್ಸ್ ಆ್ಯಂಡ್ ಎನಿ ಮೆಸೇಜಸ್ ಟು ಹರ್ ಇಷ್ಟು ದಿನ ಎಲ್ಲಿ ಹೋಗಿದ್ರು ಏನು ಮಾಡ್ತಾಯಿದ್ರು ಮಿಸ್ ಮಾಡಿಕೊಂಡ್ರೆ ಅವ್ರನ್ನ ಸೀರಿಯಲಲ್ಲ ಇರ್ಬೋದು ಮೂವಿಯಲ್ಲಿರ್ಬೋದು ಎಲ್ಲನೂ ಅದನ್ನೆಲ್ಲ ಮಾತಾಡ್ಬೋದು ಸೊ ಯೆಸ್ ಅವ್ರು ಬೇಗ ಜಾಯ್ನ್ ಆಗ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಸ್ ವೆಲ್ ಆಸ್ ನಮ್ಮ ಕೋ ಹೋಸ್ಟ್ ಗಿರೀಶ್ ಅವರು ಕೂಡ ಹೌ ಕೆನ್ ವಿ ಹ್ಯಾವ್ ಯು ಕೆ ಲೈವ್ ವಿತೌಟ್ ಹಿಮ್ ಅಲ್ವಾ ಸೊ ಆಬ್ವಿಯಸ್ಲಿ ಹಿ ವಿಲ್ ಬಿ ಜಾಯ್ನಿಂಗ್ ಟು ಹಲೋ 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 ಎಲ್ಲರಿಗೂ ಗೌರಿ ಹಾಯ್ ಶ್ರೀವಿ ಹಾಯ್ ಶರತ್ ಹಾಯ್ ಹಾಯ್ ಕಿರಣ್ ಹಾಂ ನಾನು ಚೆನ್ನಾಗಿದ್ದೀನಿ ಇಟ್ಸ್ ಮೀ ಸಿಂಪಲ್ ಓಕೆ ನಾನು ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ಸ್ಯಾಟರ್ಡೇ ಅಲ್ಲಿ ವೆದರ್ ಹೇಗಿದೆ ಇಂಡಿಯಾಲಿ ಇಲ್ಲಿ ಸ್ವಲ್ಪ ಇವತ್ತು ನಾನು ಹೇಳಿದ್ರೆ ಜಿಂಕ್ಸ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಒಂದು ಸ್ವಲ್ಪ ದಿನ ಬಿಸಿಲು ಬಂತು ಮತ್ತೆ ಮತ್ತೆ ಮೋಡ ಎಲ್ಲ ಶುರುವಾಗೋಗಿದೆ ಇವಾಗ ಇವತ್ತೊಂದು ದಿವಸ ಸ್ವಲ್ಪ ಸ್ವಲ್ಪ ಬ್ರೈಟ್ ಆಗ್ತಾ ಇದೆ ಸೊ ಐ ಆಮ್ ರಿಯಲಿ ಹೋಪಿಂಗ್ ಇವತ್ತು ಅಟ್ಲೀಸ್ಟ್ ಮಳೆ ಇಲ್ಲದಲ್ಲೇ ಇರಲಿ ಅಂತ ವೀಕೆಂಡಲ್ಲಿ ಸ್ವಲ್ಪ ಹೊತ್ತಾದ್ರೂ ಹಾಯ್ ಶ್ರೀವಿ ಹಾಯ್ ವಿಶ್ವನಾಥ್ ಅವರೇ ಅಲ್ಲಿ ರೈನ್ ಎಕ್ಸ್ಪೆಕ್ಟೆಡ್ ಓಕೆ ಹಾಂ ಕಿರಣ್ ಅಲ್ಲಿ ಐ ಥಿಂಕ್ ಎನಿ ಟೈಮ್ ಅಲ್ವ ನಮ್ಮ ಬೆಂಗಳೂರಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ರೈನ್ ಎನಿ ಟೈಮಲ್ಲಿ ಹಾಯ್ ಹಾಯ್ ಚೌಡೇಶ್ ಸೊ ಇಲ್ಲಿ ಆಸ್ ಐ ಸೆಡ್ ಲೈಕ್ ಇವತ್ತು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಬಟ್ ಇಲ್ಲಿ ನಮ್ಮ ಲಾಕ್ಡೌನ್ ಕೂಡ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ ಸೊ ತುಂಬ ಅಲ್ಲ ತುಂಬ ರಿಸ್ಟ್ರಿಕ್ಷನ್ ಅಲ್ಲ ಬಟ್ ಸ್ಟಿಲ್ ಅದೇ ಫುಲ್ ನಮಗೆಲ್ಲ ಇದಾಗೋಗುತ್ತೆ ರಿಲೀಸ್ ಆಗೋಗುತ್ತೆ ಅಂತ ಖುಷಿಯ ಪಡ್ತಾ ಇದ್ವಲ್ಲ ನಾವು ಲೈಕ್ ಇಟ್ ವಾಸ್ ಸಪೋಸ್ ಟು ಬಿ ನಾಳೆಯಿಂದ ಅದು ಆಗ್ತಾ ಇಲ್ಲ 4 ವಾರಕ್ಕೆ ಮುಂದೆ ಹಾಕ್ಬಿಟ್ಟಿದ್ದಾರೆ ಸೊ ನೋಡಬೇಕು ಏನಾಗುತ್ತೆ ಅಂತ ಹೋಪ್ಫುಲಿ ಆ 4 ವಾರದಲ್ಲೇ ಮತ್ತೆ ಸ್ಟಿಕ್ ಆಗ್ತಾರೆ ಅದೇ ಟೈಮ್ಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ದೇ ವಿಲ್ ಲೆಟ್ ಅಸ್ ಬಿ ಫ್ರೀ ಅದಾದಮೇಲಿಂದ ಹೋಪ್ಫುಲಿ ಯಾಕಂದರೆ ಇಲ್ಲಿ ವ್ಯಾಕ್ಸಿನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಹೇಗೆ ನಡೀತಾ ಇದೆ ವ್ಯಾಕ್ಸಿನ್ದು ಪ್ರೋಗ್ರಾಮು ಹೋಪ್ಫುಲಿ ವಾಕಿನ್ಸ್ ಎಲ್ಲ ತುಂಬ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ನಮ್ಮ ಮನೆಯವರೆಲ್ಲ ಹೋಗಿ ಹಾಕ್ಸ್ಕೊಳ್ತಾ ಇದ್ದಾರೆ ನೀವುಗಳು ಎಲ್ಲ ಹಾಕ್ಸ್ಕೊಳ್ತಾ ಇದ್ದೀರಾ ತಾನೇ ಕಾರವಾರದಲ್ಲಿ ಫುಲ್ ಮಳೆನಾ ಓಕೆ ಓಕೆ ಹಾಂ ಕಾರವಾರದಲ್ಲಿ ಎಕ್ಸ್ಪೆಕ್ಟೆಡ್ ಅಲ್ವಾ ಅಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಟೈಮಲ್ಲಿ ಮಳೆ ಇಲ್ಲದಲ್ಲೇ ಇರುತ್ತಾ ಕಾರವಾರದಲ್ಲಿ ಒಂದು ಸ್ವಲ್ಪ ಡ್ರೈ ಡೇಸ್ ಹಂಗೆ ಸಿಕ್ಕುತ್ತಾ ನಿಮಗೆ ಹಾಯ್ ಶ್ವೇತಾ ಎಸ್ ಹಿಯರ್ ಹಾಂ ಪ್ರೀತಿ ಜಾಯ್ನ್ ಆಗ್ತಾ ಇದ್ದಾರೆ ಹಾಯ್ ಪ್ರದೀಪ್ ಓ ಪ್ರೀತಿ ಕನೆಕ್ಷನ್ ಇಶ್ಯೂ ಅಂತ ಕಾಣುತ್ತೆ ಐ ಡೋಂಟ್ ಸಿ ಹರ್ ಮತ್ತೆ ಜಾಯ್ನ್ ಆಗಬಹುದು ಲೆಟ್ ಮೀ ಚೆಕ್ ಕಳ್ಸಿದೀನಿ ಸಾರಿ ಮಿಸ್ಡ್ ಹಾಯ್ ಗಿರೀಶ್ Hello. ಬನ್ನಿ ಬನ್ನಿ Yeah. Hello everyone. Yeah, Preeti also there now. Oh yes. Yeah. Hi Preeti. Hi, ನಾನೇ ಕಾಣಿಸ್ತಿಲ್ಲ ನಿಮಿಷ ನಮಗ್ ಕಾಣಿಸ್ತಾ ಇದ್ದೀರಾ Really? Okay. Yeah, yeah. I don't know. Something is wrong. Go live with Nam Radio. That's it and it's not going. ನಮಿಕಾ ಇಟ್ಸ್ ಡೆಫಿನೆಟ್ಲಿ ಗಾನ್ ಲೈವ್ ಓ ಮೈ ಗಾಡ್ ಓಕೆ ನಮಸ್ಕಾರ ನಮಸ್ಕಾರ
ಇಲ್ಲೇನು ಕಾಣಿಸ್ತಿಲ್ಲ ನನಗೆ ಆಕ್ಚುಲಿ. ಓ ದಟ್ ಈಸ್ ಅನಾಯಿಂಗ್ ಅಲ್ವಾ? ಹಾಯ್ ಯಾ ಪೂಜಾ. ಇಟ್ಸ್ ಪ್ರಿಟಿ ಅನಾಯಿಂಗ್. ಯಾ ಯಾ ಒಂದು ನಿಮಿಷ, ಅದೇನೋ ಡಿಕ್ಲೈನ್ ಅಂತ ನೀವು ಇದೆ ಆಪ್ಷನ್. ಶುಡ್ ಐ ಹ್ಯಾವ್ ಟು ಡೂ ದಟ್? ಐ ಥಿಂಕ್ ದಟ್ ಮಸ್ಟ್ ಬಿ ಮೈ ರಿಕ್ವೆಸ್ಟ್, ನಾನು ನಿಮಗೆ ಕಳಿಸಿದ್ದು. ಓಕೆ ಐ ಥಿಂಕ್ ಶಿ ಡಿಕ್ಲೈನ್ಡ್, ಅದಕ್ಕೆ ಮತ್ತೆ ಇದಾಯ್ತು, ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ. ಬೆಟರ್ ಶಿ ಜಾಯಿನ್ಸ್ ಅಗೇನ್, ಸೊ ಅವ್ರಿಗೂ ಕಾಣಿಸ್ತಾರೆ ಅವರು. ನಮ್ ಸಿಇಒ ಪೂಜಾ ಕೂಡ ಯೆಸ್ ಜಾಯ್ನ್ ಆಗ. ಯೆಸ್ ಹಲೋ ಎವ್ರಿವನ್, ಹಲೋ, ನಮಸ್ಕಾರ. ಯೆಸ್ ನಾನು ಗಿರೀಶ್. ನಾನು ರಶ್ಮಿ, ಯು ಸೊ ಕೆ ಏನ್ ಇಂದ. ಮಾಡ್ತಿದ್ರಿ ಗಿರೀಶ್? ಯಾ, ಏನ್ ಹೇಳಿ? ಏನ್ ಮಾಡ್ತಿದ್ರಿ ಇವತ್ತು ಇವಾಗ ಬೆಳಗ್ಗೆ? ಇವತ್ತು ಆಕ್ಚುಲಿ ನಾಳೆ ಫಾದರ್ಸ್ ಡೇ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಿತ್ತು, ಹೋಗಿ ಬಂದ್ವಿ. ಸೊ ನಾಳೆ ಸೆಲೆಬ್ರೇಷನ್, ಮತ್ತೆ ನಾಳೆ ನಮ್ಮ ಪ್ರೋಗ್ರಾಮ್ಗೂ ರೆಡಿ ಆಗ್ಬೇಕಲ್ಲ. ಸೊ ಆಫ್ ಅದಕ್ಕೆ ಕೋರ್ಸ್ ಆಫ್ ಕೋರ್ಸ್. ಯಾ, ಹಾಂ ಅದೇ ಅದೇ. ಸೊ ತುಂಬಾ ಜನ ಜಾಯ್ನ್ ಆಗ್ತಾ ಹೌದು ಇದ್ದಾರೆ. ಜಾಯ್ನ್ ಆಗಿರೋ ಎಲ್ಲ ನಮ್ಮ ಲಿಸ್ನರ್ಸ್ ಗೆ, ಕಳೆದ ವಾರ ಕೂಡ ನಾವು ಒಂದ್ಸರ್ತಿ ಲೈವ್ ಬಂದಿದ್ವಿ. ಇದು ರಶ್ಮಿ ಮತ್ತೆ ಗಿರೀಶ್, ನಾವಿಬ್ರು ಇಲ್ಲಿ ಯು ಕೆ ಇಂದ ಮಾತಾಡ್ತಿದ್ವಿ. ವೀಕೆಂಡ್ ಅಲ್ಲಿ ನಮ್ದೊಂದು ಪ್ರೋಗ್ರಾಮ್ ಇರತ್ತೆ ವಾಟ್ಸ್ಆಪ್ ಯು ಕೆ ಅಂತ. ಸೊ ಹೋಪ್ಫುಲಿ ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀವಿ. ಸಂಜೆ 6 ರಿಂದ 8 ಗಂಟೆಗೆ ಇರತ್ತೆ. ನಿಮಗೆ ಇಂಡಿಯಾ ಇಂದ ಜಾಯ್ನ್ ಆಗಿರೋರೆಲ್ಲ ಆದ್ರೆ ಯು ಕೆ ನಲ್ಲಿ ಏನಾಗ್ತಾ ಇದೆ, ಮತ್ತೆ ಇಲ್ಲಿರುವಂತ ಕೆಲವೊಬ್ರು ಸೊ ಕಾಲ್ಡ್ ಸೆಲೆಬ್ರಿಟೀಸ್ ನೆಲ್ಲಾನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ನಾವು ಮಾತಾಡ್ತೀವಿ. ಸೊ ಅದೆಲ್ಲ ತಿಳ್ಕೋಬೇಕು ಅಂದಿದ್ರೆ ನಮ್ಮ ಪ್ರೋಗ್ರಾಮ್ ನ ಕೇಳಿ. I'm sending ಹಾಗೆ you the request again, Priti. ಯಾ, Sorry. ಹಾಗೆ ಪ್ರೀತಿಗೆ ಏನಾದ್ರು ನಿಮ್ದು ಕ್ವೆಶ್ಚನ್ಸ್ ಇದ್ರೆ, ಪ್ರೀತಿ ಬಗ್ಗೆ ನಿಮ್ದು ಕಮೆಂಟ್ಸ್ ಇದ್ರೆ ದಯವಿಟ್ಟು ಇಲ್ಲಿ ಪೋಸ್ಟ್ ಮಾಡಿ. ವಿ ವಿಲ್ ಆಸ್ಕ್ ಪ್ರೀತಿ ಡೈರೆಕ್ಟ್ಲಿ. ಅದು ಯಾವ್ದು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರೋ ಕಮೆಂಟ್ ಇರತ್ತೆ ಅನ್ನೋದಾದ್ರೆ, ಮೇ ಬಿ ಯು ಕ್ಯಾನ್ ಗೆಟ್ ಟು ಸ್ಪೀಕ್ ವಿತ್ ಹರ್ ಲೈವ್. ಇನ್ ಟರ್ಮ್ಸ್ ಆಫ್ ಲೈಕ್, ನಿಮ್ಮನ್ನ ಕೂಡ ಆಡ್ ಮಾಡ್ತೀವಿ, ಸೊ ವಿ ಕ್ಯಾನ್ ಹಾವ್ ಅ ಲೈವ್ ಕನ್ವರ್ಸೇಷನ್. Yes. ಹಲೋ ಪ್ರೀತಿ, ಕಾಣ್ತಾ ಇದೀವ ಇವಾಗ? ಹಾಯ್. ನೀವ್ ನೀವ್ ರಶ್ಮಿ ಕಾಣಿಸ್ತಿದ್ರೆ? ನಾನ್ ನನ್ ಕಾಣಿಸ್ತಿಲ್ಲ ಗಿರೀಶ್, ನೀವ್ ಓ ಕಾಣಿಸ್ತಿಲ್ಲ. ಓಕೆ. ಓ ಕಾಣಿಸ್ತಿಲ್ವಾ? ನಿಮ್ದ ಸ್ಕ್ರೀನ್ ಸೆಟ್ಟಿಂಗ್ ಏನಾದ್ರು ಇದೆಯಾ ಇದ್ರಲ್ಲಿ? ಲೈಕ್ ಜೂಮ್? ಐ ಆಮ್ ನಾಟ್ ಶೋರ್. ನೋ ಐಡಿಯಾ, ಬಟ್ ಇಲ್ಲ. ನೀವ್ ಕಾಣಿಸ್ತಿದ್ರ ರಶ್ಮಿಯ? ಓಕೆ ಸಾರಿ ಗಿರೀಶ್, ಸರಿ, ನೀವ್ ಹ್ಯಾವ್ ಟು ಡು ಕಾಣಿಸ್ತಿಲ್ಲ. ಇಟ್. ಓ ದಟ್ಸ್ ಓಕೆ. ಬ್ಯೂಟಿಫುಲ್ ಫೇಸ್ ಕಾಣಿಸ್ತಾ ಇದ್ರ, ವಾಯ್ಸ್ ಸಾಕು, ದಟ್ಸ್ ಫೈನ್. ಓಕೆ. ನನ್ ಮುಖ ನಂಗೆ ಕಾಣಿಸ್ತಿಲ್ಲ ಕೂಡ. ಸೊ ದಟ್ಸ್ ವೈ ವಾಸ್ ಎ ಲಿಟಲ್ ರಿಲಕ್ಟೆಂಟ್ ಸ್ಟಾರ್ಟ್ ಆಯ್ತೋ ಇಲ್ವೋ ಅಂತ. ಎಲ್ರಿಗೂ ನಮಸ್ಕಾರ, ಗಿರೀಶ್ ರಶ್ಮಿ ನಿಮ್ಮಿಬ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ ನಮ್ಮ ರೇಡಿಯೋಗೆ. ಸೊ ಹೇಗಿದೆ, ನಮಸ್ಕಾರ. ಹೇಗ್ ಅನ್ನಿಸ್ತಾ ಇದೆ? ಐ ಆಮ್ ಶೋರ್ ತುಂಬಾ ವರ್ಷದಿಂದ ಇದ್ದೀರಿ, ಹೇಗ್ ಅನ್ನಿಸ್ತಾ ಇದೆ ವೆದರ್ ನಿಮ್ಗೆ ಇವತ್ತು? ಜಿಂಕ್ಸ್, ಅವತ್ತ ರಶ್ಮಿ ಅವ್ರು ಹೇಳ್ದಂಗೆ ಜಿಂಕ್ಸ್ ಮಾಡಬಾರ್ದಿತ್ತು ಅಂತ. ವಾರ ಎಲ್ಲ ಚೆನ್ನಾಗಿತ್ತು, ಒಂದ್ 2 ದಿನದಿಂದ ವೆರಿ ಗ್ಲೂಮಿ. ಇವತ್ತು ಮಳೆ ಬರತ್ತೆ ಬರತ್ತೆ ಅಂತ ಇದೆ, ಬಟ್ ಐ ಡೋಂಟ್ ವಾಂಟ್ ಇಟ್ ಟು ರೈನ್ ಟುಡೇ. ವೀಕೆಂಡ್ ವೀಕೆಂಡ್ ಹಾಳಾಗತ್ತೆ ಅಂತ ಬೇಜಾರು. ಹೋಪ್ಫುಲಿ ಮಳೆ ಬರಲ್ಲ ಅಂತ ಅನ್ಕೊಂಡಿದೀನಿ. ಎವ್ರಿ 1 ಅವರ್ಗೆ ವೆದರ್ ಚೆಕ್ ಮಾಡ್ತಾ ಇದೀನಿ. ಹೌದು, ಹಂಗೆ ಇದೆ ವೆದರ್ ಆಕ್ಚುಲಿ. ಸೊ ಪ್ರೀತಿ, ಲಾಸ್ಟ್ ವೀಕ್ ನಿಮ್ ಪ್ರೋಗ್ರಾಮ್ ಇಂಡಿಯಾದಲ್ಲೆಲ್ಲಾನು ಟೆಲಿಕಾಸ್ಟ್ ಆಯ್ತು, ಲೈಕ್ ಬ್ರಾಡ್ಕಾಸ್ಟ್ ಆಯ್ತು. ಇಲ್ಲಿ ಬಿಕಾಸ್ ಆಫ್ ಟೆಕ್ನಿಕಲ್ ಚಾಲೆಂಜಸ್ ಸ್ವಲ್ಪ ಆಗಿರ್ಲಿಲ್ಲ. ಸೊ ಏನು ಇದಾಯ್ತು ಇಲ್ಲಿ ನಮ್ಗೆ ಅಂದ್ರೆ, ಲೈಕ್ ಸುಮಾರು ಜನ ಇಂಡಿಯಾ ಇಂದ ಪ್ರೋಗ್ರಾಮ್ ಕೇಳಿದವ್ರು, ಸುಮಾರು ಜನ ಲಿಸ್ನರ್ಸ್, ದೇ ವಾಂಟೆಡ್ ಟು ಹಾವ್ ಅ ಲೈವ್ ವಿತ್ ಯು, ನಿಮ್ಮನ್ನ ನೋಡ್ಬೇಕು ಅಂತ ಸುಮಾರು ಜನ ಕೇಳಿದ್ರು ಅಂಡ್ ಕಮೆಂಟ್ಸ್ ಕಳ್ಸಿದ್ರು. ಸೊ ವಿ ಥಾಟ್ ಲೈಕ್ ವಿ ವಿಲ್ ವೈ ನಾಟ್, ಇಲ್ಲಿ ಹತ್ರದಲ್ಲೇ ಇರೋದ್ರಿಂದ ವೈ ನಾಟ್ ಇಂಟ್ರೊಡ್ಯೂಸ್ ಯು ರಾದರ್ ದಾನ್ ಲೈಕ್ ಶೋ ಯು ಟು ಆಲ್ ಅವರ್ ಆಡಿಯನ್ಸ್ ಲಿಸ್ನರ್ಸ್ ಅಂತ ಅನ್ನಿಸ್ತು, ಅದಕ್ಕೆ ಇನ್ಸ್ಟಾ ಲೈವ್ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಪ್ರೋಗ್ರಾಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಲಾಸ್ಟ್ ವೀಕ್, ಅಟ್ಲೀಸ್ಟ್ ಇಂಡಿಯಾ ಇಂದ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸುಮಾರು ಜನಕ್ಕೆ ನಿಮ್ಮ ಐ ಆಮ್ ಶೋರ್ ಲೈಕ್ ಮರ್ತಿರೋಲ್ಲ, ಆದ್ರೂ ಒಂಥರ ಮಸ್ಕ್ ಮಸ್ಕ್ ಆಗಿರೋದೆಲ್ಲಾನು ಒಂಥರ ರಿಫ್ರೆಶ್ ಆಯ್ತು ಮೆಮೊರೀಸ್ ಅಂತ ಅನ್ಕೋತೇನೆ. ಖುಷಿ ಸೊ ಆಗ್ತದೆ. ಯಾ, ಸೊ ಇಟ್ ಇಸ್ ವೆರಿ ನೈಸ್ ಟು ಹ್ಯಾವ್ ಯು ಆನ್ ಅವರ್ ಲೈವ್ ಇವತ್ತು. ಥ್ಯಾಂಕ್ ಯು ಗಿರೀಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಶ್ಮಿ. ಎಸ್, ಇಲ್ಲಿ ನಾನು ಐ ಥಿಂಕ್ ಸುಮಾರು ಫೀಡ್ಬ್ಯಾಕ್ ಬಂತು, ಅದು ಅದೇ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂತ. ಸೊ ಹೌದು, ಇವತ್ತು ಯಾರ್ಯಾರಿಗೆ ಯಾರ್ಯಾರಿಗೆ ಏನೇನ್ ಕ್ವೆಶ್ಚನ್ಸ್ ಇದೆಯೋ, ನಿಮ್ ಹತ್ರ ಎಷ್ಟು ಮಾತಾಡ್ಬೇಕು ಅಂತ ಆಸೆ ಇದೆಯೋ ಎಲ್ಲ ತೀರ್ಸ್ಕೊಂಡ್ಬಿಡ್ಬೋದು ಅಂತ, ಲೈಕ್ ವಿ ಥಾಟ್ ಓಕೆ ವಿಲ್ ಡೂ ದಿಸ್ ಅಂತ. ಸೊ ಹೌ ಯು ಫೀಲಿಂಗ್? ಐಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್ ಇಂಟರ್ವ್ಯೂ ಗೆ. ಐಮ್ ವೆರಿ ಫೀಲಿಂಗ್ ಗುಡ್, ವೆರಿ ವೆರಿ ಗುಡ್. ಎಕ್ಸೈಟೆಡ್. ಸುಮಾರ್ ಕ್ವೆಶನ್ಸ್ ಬರುತ್ತೆ, ಐ ಆಮ್ ಶೋರ್ ಸುಮಾರ್ ಕ್ವೆಶನ್ಸ್ ಬರುತ್ತೆ, ಎಸ್ಪೆಷಲಿ ನೋ ಲೈಕ್ ಅದೇ ಎಲ್ಲಿ ಹೊರಟೋಗಿದ್ರಿ, ಏನ್ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಎಲ್ಲಾನು. ಸೊ ಒನ್ ರಿಕ್ವೆಸ್ಟ್ ಡೆಫಿನೆಟ್ಲಿ ರಶ್ಮಿ, ಬಿಕಾಸ್ ನಂದು ಸ್ಕ್ರೀನ್ ಅಲ್ಲಿ ಏನು ಕಾಣಿಸ್ತಿಲ್ಲ ಸರಿಯಾಗಿ. ಸೊ ಪ್ರಾಬಬ್ಲಿ ಐ ವುಡ್ ವಾಂಟ್ ಟು ಸೇ ನಂಗೆ ಬರೋ ಪ್ರಶ್ನೆಗಳನ್ನ ನಾನು ಓದಕ್ ನಾವೇ ಆಗೋದಿಲ್ಲ ಕೇಳ್ತೀವಿ. ಇಲ್ಲಿ. ನಾವು ವಿ ಇಲ್ಲ ವಿಲ್ ಇಲ್ಲ, ನಾವೇ ಕೇಳ್ತೀವಿ. ಪ್ಲೀಸ್ ಡೋಂಟ್ ಮೈಂಡ್, ನಾ ಐ ಆಮ್ ಟ್ರೈಯಿಂಗ್. ಇನ್ನೇನಾದ್ರು ಮುಟ್ಟಿದ್ರೆ
ಆಫ್ ಆಗೋಗುತ್ತೆ ಅನ್ನೋ ಒಂದು ಭಯದಿಂದ ನಾನು ಏನು ಟಚ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಲಿಸ್ನಿಂಗ್ ಅಂಡ್ ಐ ಕ್ಯಾನ್ ಸಿ ಓನ್ಲಿ ಯೋರ್ ಫೇಸ್. ಸೊ ಯಾ ಕೇಳಿದರಿಗೆ ನೋಡ್ತಾ ಇರೋರಿಗೆ ಏನಾದ್ರು ಇಫ್ ದೇ ಫೀಲ್ ಲೈಕ್ ನಾನು ರೆಸ್ಪಾಂಡ್ ಮಾಡ್ತಿಲ್ಲ ಅವ್ರ ಪ್ರಶ್ನೆಗೆ ಅಂತ ಏನಾದ್ರು ತಪ್ಪು ತಿಳ್ಕೋಬಾರ್ದು, ಅದಕ್ಕೆ ಮುಂಚೆನೆ ಹೇಳ್ತಿದ್ದೀನಿ. ನೀವ್ ಹೇಳಿ ಆ ಪ್ರಶ್ನೆ ನೀವ್ ನನಗೆ ಕೇಳಿ ನಾನು ಹೇಳ್ಬಹುದು. ಇಲ್ಲ ಎಲ್ಲಿ ನೀವು ಗೆಸ್ಟ್ ಅಲ್ಲ, ಯು ವಿಲ್ ಬಿ ಬಿಸಿ ಆನ್ಸರಿಂಗ್ ದ ಕ್ವೆಶನ್ಸ್ ದಟ್ ವಿ ವಿಲ್ ಬಿ ಆಸ್ಕಿಂಗ್ ಯು ಆಸ್ ಇಟ್ ಇಸ್. ಸೊ ನಾವ್ ವಿ ವಿಲ್ ಕಲೆಕ್ಟ್ ಆಲ್ ದ ಕ್ವೆಶನ್ಸ್ ಅಂಡ್ ದೆನ್ ವಿಲ್ ಕೀಪ್ ಆಸ್ಕಿಂಗ್ ಯು. ಸೊ ಡೋಂಟ್ ವರಿ. ಖಂಡಿತ ರಶ್ಮಿ, ಸೊ ಲಾಸ್ಟ್ ವೀಕ್ ಇಂಟರ್ವ್ಯೂ ನಲ್ಲಿ ಅಂದ್ರೆ ತುಂಬಾ ಮೇಲೆ ಮೇಲೆ ಸುಮಾರು ಇನ್ಫಾರ್ಮೇಶನ್, ಹಾಗಾದ್ರೆ ಲೈಕ್ ಯು ಹ್ಯಾವ್ ಸಚ್ ಅ ಹ್ಯೂಜ್ ಕೆರಿಯರ್, ಅದನ್ನೆಲ್ಲಾನು ಒಂದು 10 ಕ್ವೆಶನ್ ಅಲ್ಲಿ ಒಂದ್ 20 ನಿಮಿಷದಲ್ಲಿ ಮುಗ್ಸಕಂತೂ ಖಂಡಿತ ಸಾಧ್ಯ ಇಲ್ಲ, ಬಟ್ ಸ್ಟಿಲ್ ವಿ ಟ್ರೈಡ್ ಅವರ್ ಬೆಸ್ಟ್. ಸೊ ಮೇ ಬಿ ಟೈಮ್ ಇದೆ, ಅವಕಾಶ ಇದೆ, ವೈ ಡೋಂಟ್ ಬಿ ಎಕ್ಸ್ಪ್ಲೋರ್ ತುಂಬಾ ಡೀಟೇಲ್ ಆಗಿ ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಕೇಳೋಣ ಅಂತ. ನಿಮ್ಮ ಬಾಲ್ಯದ ಬಗ್ಗೆ ಎಲ್ಲ ನಾವು ಇಂಟರ್ವ್ಯೂ ನಲ್ಲಿ ಕೇಳ, ಯುಕೆ ನಲ್ಲಿರೋ ಆಡಿಯನ್ಸ್ ಎಲ್ಲಾನು ನಾಳೆ ಮತ್ತೆ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಅದನ್ನೆಲ್ಲ ತಿಳ್ಕೊತಾರೆ. ಶೂಟಿಂಗ್ ಶುರು ಮಾಡಿದಾಗ, ಯಾಕಂದ್ರೆ ನಾವು ಶೂಟಿಂಗ್ ಬಗ್ಗೆ ಹೆಚ್ಚು ತಿಳಿಲಿಲ್ಲ ಅವತ್ತು, ಅದನ್ನ ಲೈಕ್ ತುಂಬಾ ಕೇಳಕ್ ಹೋಗ್ಲಿಲ್ಲ, ಶೂಟಿಂಗ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಹೇಗಿರ್ತಿತ್ತು ಪ್ರೀತಿ? ಅಫ್ಕೋರ್ಸ್ ನೀವು ಡಾನ್ಸರ್ ಆಗಿದ್ರಿಂದ ಮೇ ಬಿ ಮೇಕಪ್ ಎಲ್ಲಾನು ಹೊಸದಲ್ಲ ನಿಮಗೆ, ಲೈಕ್ ಡಾನ್ಸಿಂಗ್ ಇದ್ರಲ್ಲಿ ಇದ್ರಿ ಹೊಸದಲ್ಲ ಅಂತ, ಬಟ್ ಫೇಸ್ ಮಾಡೋದು ನಿಮ್ಗೆ ಏನಾದ್ರು ನೆನಪಿದ್ಯಾ? ಹೌ ಇಟ್ ವಾಸ್ ಲೈಕ್ ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದಾಗ್ಲಿ, ಸೀರಿಯಲ್ ಆಗಿರ್ಬೋದು, ಆಡಿಷನ್ಸ್ ಹೇಗ ಅನಿಸ್ತಿತ್ತು? ಓಕೆ, ಮೇಕಪ್ ವೈಸ್ ಹೇಳಿದಾಗ ಡಾನ್ಸ್ ನಲ್ಲಿ ನಮ್ದು ಮೇಕಪ್ ಸ್ವಲ್ಪ ಬ್ರೈಟ್ ಆಗಿರುತ್ತೆ, ಸ್ವಲ್ಪ ಲೌಡ್ ಆಗಿರುತ್ತೆ ಹೇಳ್ಬೋದು. ಸ್ವಲ್ಪ ಯಾಕೆಂದ್ರೆ ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಟಿವಿ ಇಸ್ ಸಮಥಿಂಗ್ ಇನ್ನು ಕಮ್ಮಿ ಮಾಡ್ಕೋಬೇಕು. ಆ ಒಂದು ಡಿಫ್ರೆನ್ಸ್ ನ ನಾನು ಕಲಿತೆ ವಿತ್ ಟೈಮ್ ಕಲ್ತ್ಕೊಂಡೆ. ಬಟ್ ಫಸ್ಟ್ ಟೈಮ್ ಇಟ್ ವಾಸ್ ಲೈಕ್ ವೆರಿ ಸರ್ಪ್ರೈಸಿಂಗ್, ಇಷ್ಟೇ ಹಾಕೋಬೇಕಾ, ಕಾಣಿಸ್ತೀವ ನಾವು ಅನ್ನೋದೆಲ್ಲ ಪ್ರಶ್ನೆಗಳಿತ್ತು. ಅಂಡ್ ಲೈಟಿಂಗ್ಸ್ ಅಷ್ಟು ಹತ್ರದಲ್ಲಿ ಲೈಟಿಂಗ್ ಮಾಡೋದು, ಥರ್ಮಕೋಲ್ ಇಟ್ಟು ನಮ್ಗೆ ಫ್ಲಾಶ್ ಮಾಡಿ, ಈಗ ಥರ್ಮಕೋಲ್ ಎಲ್ಲ ಯೂಸ್ ಮಾಡ್ತಾರಲ್ಲ ಗೊತ್ತಿಲ್ಲ, ಈಗ ಟೆಕ್ನಾಲಜಿ ಹ್ಯಾಸ್ ಚೇಂಜ್ ಸೋ ಮಚ್, ಏನೇನ್ ಚೇಂಜಸ್ ಆಗಿದೆ ಐ ಡೋಂಟ್ ನೋ ಮಚ್. ಬಟ್ ಆಗ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನ್ಗೆ. ಅಂಡ್ ಎಕ್ಸ್ಪ್ರೆಷನ್ ವೈಸ್ ಅಂದ್ರೆ ಡಾನ್ಸ್ ನಂಗೆ ತುಂಬಾ ಹೆಲ್ಪ್ ಮಾಡ್ತು. ಭರತನಾಟ್ಯಂ ಕಲಿತಿದ್ದೆ ಸುಭದ್ರಾ ಮಿಸ್ ಇಂದ, ಜೆ ಪಿ ನಗರ್ ನಾಗ ಹೇಳ್ಕೊಡ್ತಿದ್ರು. ಸೊ ನಾನು 4 ವರ್ಷ ಇದ್ದಾಗ ಶುರು ಮಾಡಿದ್ದು. ಸೊ ಎಕ್ಸ್ಪ್ರೆಷನ್ಸ್ ನಂಗೆ ಆಕ್ಟಿಂಗ್ ನಲ್ಲಿ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಮೋರ್ ಓವರ್ ಚಿಕ್ಕವಳಿಂದ ನಮ್ಮ ಅಪ್ಪ ಫೋಟೋಗ್ರಫಿ ಎಲ್ಲ ಮಾಡೋರು, ಅವ್ರು ಆಸ್ ಅ ಹಾಬಿ ಅಂಡ್ ಪ್ರೊಫೆಷನ್. ಸೊ ಅವ್ರು ಯಾವಾಗ ಕ್ಯಾಮ್ರಾ ಇಟ್ಕೋತಿದ್ರು ಅಳ್ತಾ ಇರೋಳು ಕೂಡ ಅವ್ರು ಕ್ಯಾಮ್ರಾ ತರ್ತಿದ್ದಂಗೆ ಪೋಸ್ ಕೊಡ್ತಿದ್ದೆ. ಸೊ ಐ ಥಿಂಕ್ ಕ್ಯಾಮ್ರಾ ಫಿಯರ್ ಅವಾಗಿಂದ ಇರ್ಲಿಲ್ಲ ಅನ್ಸುತ್ತೆ. ಹೋಮ್ ವಿಡಿಯೋಸ್ ಎಲ್ಲ ಸಾಕಷ್ಟು ನೀವೆಲ್ಲ ಮಾಡಿರ್ಬೋದು ಚಿಕ್ಕ ವಯಸ್ಸಲ್ಲಿ ಹೋಮ್ ವಿಡಿಯೋಸ್ ಎಲ್ಲ. ಸೊ ಡ್ಯಾಡಿ ಯೂಸ್ ಟು ಡೂ ದಟ್ ಅಲ್ಲ. ಕ್ಯಾಮ್ರಾ ತರ್ತಿದ್ದ ಹಾಗೆ ಮೈ ಹೋಲ್ ಸ್ಯಾಡ್ನೆಸ್ ಅಳು ಎಲ್ಲ ನಿಂತು ಹೋಗೋದು. ಐ ಯೂಸ್ ಟು ಸ್ಮೈಲ್ ಅಂಡ್ ಆಕ್ಟ್ ಅಂಡ್ ಪೋಸ್ ವಾಟ್ ಎವರ್. ಸೊ ಐ ಥಿಂಕ್ ಅವಾಗಿಂದ ಬಂದಿತ್ತು ಅನ್ಸುತ್ತೆ. ಬಟ್ ಆಕ್ಟರ್ ಆಗ್ತೀನಿ, ಟಿವಿ ಮೂವೀಸ್ ಮಾಡ್ತೀನಿ ಅಂತ ಖಂಡಿತ ಅದ್ ಅನ್ಕೊಂಡಿರ್ಲಿಲ್ಲ ಅಷ್ಟೇ. ಸೊ ದಟ್ಸ್ ವಾಟ್ ಐ ವುಡ್ ಸೇ. ಸೊ ಶೂಟಿಂಗ್ ಹೋಗ್ಬೇಕಾದ್ರೆ ದ ಎಕ್ಸ್ಪೀರಿಯನ್ಸ್ ಯೂಸ್ ಟು ಬಿ ಇಂಟ್ರೆಸ್ಟಿಂಗ್. ಅಮ್ಮ ಬೆಳಗ್ಗೆನೆ ಎದ್ದು ತಂದಿ ಊಟ ಎಲ್ಲ ಶೀಸ್ ಟು ಪ್ರಿಪೇರ್ ಎವ್ರಿಥಿಂಗ್, ಮನೆಯಿಂದಾನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಶೀಸ್ ಟು ಕೀಪ್ ಇಟ್ ರೆಡಿ. 7:30 ಎಲ್ಲ ರೆಡಿ ಇರೋದು. ಅವರು ನನ್ನ ಜೊತೆ ತುಂಬಾ ವರ್ಷ ನನ್ನ ಜೊತೆ ಬರೋರು. ಸೊ ವಿ ಯೂಸ್ ಟು ಗೋ ಫಾರ್ ಶೂಟಿಂಗ್. ಆಮೇಲೆ ಕಮ್ಮಿ ಆಯ್ತು ಅಫ್ಕೋರ್ಸ್, ನಾನು ಮಾತ್ರ ಹೋಗ್ತಿದ್ದೆ ಊಟ ತಿಂಡಿ ತಗೊಂಡು. ಸೊ ಅದೆಲ್ಲ ಮಿಸ್ ಮಾಡ್ಕೋತೀನಿ. ಅಂಡ್ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಮತ್ತೊಂದು ಪ್ರಶ್ನೆ ಸೇಮ್ ಶೂಟಿಂಗ್ ರಿಲೇಟೆಡ್, ಅನಂತನಾಗ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಯಶ್ ಜೊತೆಗೆ, ದೆನ್ ಗಣೇಶ್ ಜೊತೆ, ಇದೆಲ್ಲ ಆಗ್ತಿತ್ತು. ಸೊ ಅನಂತನಾಗ್ ಅವ್ರ ಜೊತೆ ಆಕ್ಟಿಂಗ್ ಯಾವ ತರ? ಆಸ್ ಅ ಲೈಕ್ ನೀವ್ ಹೇಳಿದ್ರಿ ಆ ಸೀರಿಯಲ್ ಮೊದಲನೇ ಶಾರ್ಟ್ ಏನೇ ನಿಮ್ ನೀವು ಅವರು ಐ ಥಿಂಕ್ ಜಗಳ ಆಡೋದ ಅಥವಾ ಬೈಯೋದ ಆ ತರದ ಏನೋ ಒಂದು ಸೀನ್ ಇತ್ತು ಅಂತ ಮೆನ್ಷನ್ ಮಾಡಿದ್ರಿ ನೀವು. ಸೊ ಹೌ ವಾಸ್ ಇಟ್ ಲೈಕ್ ಅಂತ ಒಂದು ಲೆಜೆಂಡ್ರಿ ಇಂದ ಕಲಿಯೋದಕ್ ತುಂಬಾ ಇರತ್ತೆ. ಸೊ ಹೇಗಿತ್ತು? ಫಸ್ಟ್ ನಮ್ ಡೈರೆಕ್ಟರ್ ವಿನು ಬರಂಜ್ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅಂದ್ರೆ ಹ್ಞೂ ಸರ್ ಓಕೆ ಫೈನ್ ಐ ಡೂ ಅಂತೆಲ್ಲ ಫುಲ್ ಕಾನ್ಫಿಡೆಂಟ್ ಆಗಿ ರೆಡಿ ಆಗೋದೆ. ಫಸ್ಟ್ ಸೀನ್ ದಿಲೀಪ ನಾನು ಆ ತಂದೆನ ಎದುರು ಮಾತಾಡುವಂತ ಸೀನ್ ತುಂಬಾ ಈಗ ನೆನ್ಸ್ಕೊಂಡ್ರೆ ನಂಗೆ ಈಗ ಕೈ ನಡಗತ್ತೆ. ಹೌ ಡಿಡ್ ಇಟ್, ಎಷ್ಟು ನಡುತ್ತಿದ್ದೆ ಅಂದ್ರೆ ಆ ಶಾರ್ಟ್ ಬರೋದಕ್ಕೆ ಐ ಥಿಂಕ್ 2 ಶಾರ್ಟ್ ಏನೋ 2 or 3 ಶಾರ್ಟ್ ಸಾಕಷ್ಟು ತಗೊಂಡಿರ್ಬೋದು. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ಹೌ ಮೆನಿ ಟೈಮ್ಸ್, ಬಟ್ ಶಾರ್ಟ್ ತಗೋಬೇಕಾದ್ರೆ ನಡೀತಿದ್ದೆ. ದೆನ್ ಕಟ್ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ, ಆಮೇಲೆ ದೆನ್ ಆನಂದ್ ಸರ್ ಸಮಾಧಾನ ಮಾಡ್ಕೊಮ್ಮ ಇಟ್ಸ್ ಓಕೆ ಡೋಂಟ್ ಟೇಕ್ ಟೆನ್ಷನ್ ಇಟ್ಸ್ ಫೈನ್ ಯು ಡೂಯಿಂಗ್ ಗ್ರೇಟ್ ಅಂತೆಲ್ಲ ನಂಗೆ ಕಾಮ್ ಡೌನ್ ಮಾಡಿ ದೆನ್ ಐ ಟುಕ್ ದ ಶಾರ್ಟ್. ಸೊ ಹಿ ಸಚ್ ಅ
ಸಿಂಪಲ್ ಪರ್ಸನ್ ಅನ್ಸುತ್ತೆ ನಂಗೆ. ಅವ್ರಿಂದ ಕಲಿಯೋದು ಸಾಕಷ್ಟಿದೆ ಅಂದ್ರೆ ಅವ್ರು ಎಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಒಂದು ಟಾಪಿಕ್ ಅಂದ್ರೆ ಪಿಕಪ್ ಎನಿ ಟಾಪಿಕ್ ಅವ್ರ ಹತ್ರ ನೀವು ಹರಟೆ ಹೊಡಿಬಹುದು. ಅಂಡ್ ಹೀ ಇಸ್ ನಾಟ್ ಲೈಕ್ ಅವ್ರನ್ನ ಅಪ್ರೋಚ್ ಮಾಡಕ್ ಆಗಲ್ಲ ಅನ್ನೋ ತರ ವ್ಯಕ್ತಿ ಇರ್ಲಿಲ್ಲ. ನಾವೆಲ್ಲ ಹೊಸಬ್ರಲ್ವಾ, ಇನ್ನ ವಿ ಆರ್ ಲೈಕ್ ಜಸ್ಟ್ ಅದಿನ ಆರ್ಟಿಸ್ಟ್, ಅವ್ರ ಹತ್ರ ಮಾತಾಡಕ್ ನಮಗ್ ಭಯ ಆಗೋದು. ಬಟ್ ಹಿ ವಾಸ್ ನೆವರ್ ಲೈಕ್ ದಟ್. ಯಾವತ್ತು ನಮ್ಗೆ ಆತರ ಫೀಲ್ ಮಾಡ್ಲಿಲ್ಲ. ನಾವೆಲ್ಲ ಕುತ್ಕೊಂಡು ಹರಟೆ ಹೊಡಿಬೇಕಾದ್ರೆ ಅವರು ಕುತ್ಕೊಂಡು ಜಾಯ್ನ್ ಆಗ ಅಂದ್ರೆ ಸೆಟ್ಟಿಗೆ ಬರ್ತಿದ್ರಲ್ಲ, ಅವ್ರ ಲಗೇಜ್ ನ ಅವ್ರು ಎತ್ಕೊಂಡು ಬೇರೆಯವ್ರಿಗೆ ಎತ್ಕೊಂಡು ಬರಕ್ಕೆ ಬಿಡ್ತಿರ್ಲಿಲ್ಲ. ನಾರ್ಮಲಿ ಸ್ಪಾಟ್ ಬಾಯ್ ಯಾರಾದ್ರೂ ಹೆಲ್ಪ್ ಮಾಡ್ತಾರಲ್ವಾ ಅಸಿಸ್ಟೆಂಟ್ ಆಗ್ಲಿ, ನೆವರ್ ಹ್ಯಾಡ್ ದಟ್. ಅವ್ರ ಲಗೇಜ್ ನ ಅವರೇ ತಗೊಂಡ್ಬರೋರು. ದಟ್ ವಾಸ್ ಲೈಕ್ ಅಮೇಝಿಂಗ್ ಸಮಥಿಂಗ್ ಯು ಹ್ಯಾವ್ ಟು ಆಲ್ವೇಸ್ ಇನ್ಕಲ್ಟಿವೇಟ್. ಲೈಕ್ ಇನ್ನೂ ನಮ್ ಕೆಲಸ ನಾವು ಮಾಡ್ಕೋಬೇಕು ಅನ್ನೋದನ್ನ ಎಷ್ಟು ಸಿಂಪಲ್ ಆಕ್ಟ್ಸ್ ನಲ್ಲಿ ನಮ್ಗೆ ತೋರಿಸ್ಕೊಟ್ರು ಅಂತ ನನ್ಗೆ ಅಟ್ ಲೀಸ್ಟ್ ಐ ಲರ್ನ್ಡ್ ಇಟ್ ದಟ್. ನೋ ಐ ರಿಯಲಿ ಫೆಲ್ಟ್ ವಾವ್. ಯಾ, ದಟ್ ಐ ವುಡ್ ಸೇ. ಸಾಕಷ್ಟು ಸೀನ್ಸ್ ಅವ್ರ ಜೊತೆ ಮಾಡಿದ್ದೆಲ್ಲ ನೆನ್ಸ್ಕೊತಾದ್ರೆ ಖುಷಿ ಆಗುತ್ತೆ, ಇಷ್ಟೆಲ್ಲ ವರ್ಕ್ ಮಾಡಿದ್ದೇನೆ ಅಂತ. ಬಟ್ ಯಾ, ಇಟ್ ವಾಸ್ ತುಂಬಾ ದಿನ ನಡೀಲಿಲ್ಲ ಕೂಡ ಪ್ರೀತಿ ಇಲ್ಲದ ಮೇಲೆ. ಐ ಥಿಂಕ್ ವಿ ಡಿಡ್ ಲೈಕ್ 300 ಒಂದು ವರ್ಷ ನಡೀತು ಅನ್ಸುತ್ತೆ, ಒಂದೂವರೆ ವರ್ಷ. ವಿ ವರ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಗೋ ಫಾರ್ ಲಾಂಗರ್, ಕಾರಣಾಂತರಗಳಿಂದ ವಿ ಡಿಂಟ್ ಗೋ ಫಾರ್ ಲಾಂಗರ್. ಸೊ ಕತೆನ ಬಹಳ ಚೆನ್ನಾಗಿ ಅದನ್ನ ಒಂದು ರ್ಯಾಪ್ ಅಪ್ ಮಾಡಿದ್ರು. ಬಟ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರೀತಿ ಇಲ್ಲದ ಮೇಲೆ ಎಲ್ಲ ದಿಗ್ಗಜರು, ಬಿ ಜಯಶ್ರೀ ಅವರು, ಅವ್ರು ನನ್ನ ಅಜ್ಜಿ ಕ್ಯಾರೆಕ್ಟರು, ದೆನ್ ಅಚ್ಯುತ, ಈಗ ದೇರ್ ಆಲ್ ಲೈಕ್ ಬಿಗ್ ಸ್ಟಾರ್ಸ್. ಶ್ರುತಿ ನಾಯ್ಡು, ಯಶ್, ಪದ್ಮಜಾ ರಾವ್, ಗ್ರೀಷ್ಮಾ, ಐ ಮೀನ್ ಸೋ ಮೆನಿ ಆರ್ಟಿಸ್ಟ್. ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್. ಐ ಮಿಸ್ ಅ ಲಾಟ್. ಯಾ ಗಿರೀಶ್, ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಓ ಆಸಮ್. ಅಲ್ಲ, ನೀವು ತುಂಬಾ ಬೇಗ ಮುಗಿತು ಅಂದ್ರೆ, ನಾನೆಲ್ಲೋ 2-3 ತಿಂಗಳಲ್ಲಿ ಮುಗಿತು. 300 ಎಪಿಸೋಡ್ ಆಗಿದ್ದೆ, ನನಗೆ ತುಂಬಾ ಬೇಗ ಮುಗಿತು. ಯಾಕೆ ಗಿರೀಶ್, ಅದು ಅಷ್ಟು ದೊಡ್ಡ ಸಂಸಾರದ ಕತೆ ಅದು. ಅಷ್ಟು ಜನ, ಅಷ್ಟೊಂದು ಕತೆಗಳು ನಡೀತಾ ಇರುತ್ತಲ್ವಾ, ನಮ್ಗೆ ತುಂಬಾ ಕಮ್ಮಿ ಅನ್ಸ್ಬಿಡುತ್ತೆ. ಅಂಡ್ ನಾರ್ಮಲಿ ಮೆಗಾ ಸೀರಿಯಲ್ಸ್ ಗೋಸ್ ಆನ್ ಫಾರ್ ಲಾಂಗರ್ ಪೀರಿಯಡ್, ಅಂಡ್ ನಮ್ ಕತೆ ಬರ್ತಾ ಬರ್ತಾ ಅಯ್ಯೋ ಇಷ್ಟ ಬೇಗ ಮುಗ್ದೋಗ, ಇಷ್ಟನಾ ಇನ್ನೇನಾದ್ರು ಇಲ್ವಾ, ಲೈಕ್ ಯು ನೋ, ಯು ರಿಯಲಿ ಲುಕ್ ಫಾರ್ವರ್ಡ್ ಟು ಸಮಥಿಂಗ್. ನಮ್ಗೆ ಹೆಂಗ್ ಅನಿಸ್ತಿತ್ತು. ಹಾಗಾಗಿ ನನ್ಗೆ ಯಾ ಬೇಗನೆ ಮುಗಿತು, ಸಡನ್ ಆಗಿ ಮುಗಿತು ಅನ್ನಿಸ್ತು ನನ್ಗೆ. ಸೊ ಯಾ, ಪ್ರೀತಿ ಇಲ್ಲದ ಮೇಲೆ ವಾಸ್ ಅ ಫ್ಯಾಂಟಾಸ್ಟಿಕ್ ಸೀರಿಯಲ್ ಅಂತ ಪ್ರತಿಧ್ವನಿ ಅವ್ರು ಕಳ್ಸಿದ್ದಾರೆ. ಇನ್ನೊಬ್ರು ಕೂಡ ಐ ಥಿಂಕ್ ಸ್ಟಾರ್ ಗೇಜರ್ ಅಂತ, ಶಿ ವಾಸ್ ಸೇಯಿಂಗ್ ಲೈಕ್ ಹಿ ವಾಸ್ ಸೇಯಿಂಗ್ it is really nice to see you after a long time anka. So yeah, I'm sure you know, like ellargu iga mar kalustha ide, you know, like nimma serial gala patra gal irbodu illa kathe gal irbodu. I think, you know, like I keep telling Girish, ellargu like memories are like depends on the emotions that they've had aa time alli. So hangagi relate aagi they will be, you know, like feeling a bit nostalgic. I feel, you know, nimma I am feeling nanage bartide ಮಾತಾಡ್ತಾ ಇದ್ದಾಗ ಎಲ್ಲ ಸೀರಿಯಲ್ ಗಳಂತರ ಮೆಲ್ಕ್ ಹಾಕ್ತಾ ಇದೀನಿ. ನನ್ಗೆ ಒಂಥರ ಕಣ್ ತುಂಬಿ ಬರುತ್ತೆ ನೆನ್ಸ್ಕೊಂಡಾಗ, ಒಂದೊಂದ್ ಪಾತ್ರನು ನೆನ್ಸ್ಕೊಂಡಾಗ, ವಾತ್ಸಲ್ಯ ಇರ್ಬೋದು, ಮನೆ ಒಂದು ಪ್ರೀತಿ ಇರದ ಮೇಲೆ ಈ ಪಾತ್ರಗಳೆಲ್ಲ ಕಣ್ ಮುಂದೆ ಬರುತ್ತೆ, ಬದುಕುಲಿ. ಸೊ ಇಟ್ಸ್ ಕೈಂಡ್ ಆಫ್ ಓವರ್ವೆಲ್ಮಿಂಗ್. ಸೀ, ವೆನ್ ಯು ಸೇ ಬದುಕು, ನನ್ಗೆ ಐ ಹ್ಯಾವ್ ಅ thing to say about Badhuku, okay? Namma Ajji was a big fan of you, okay? She was watching Badhuku, you know, like every day, you know, like whenever it used to get, you know, like telecasted. Biddale nortta idrante. Badhuku mugdhoitu serial anta, she was a bit upset. Okay. And she was ill also avaga. Salpa husha irlila avarige. And nan tangi helta idlu mane, nanu ade Preeti Chandrasekhar hatra maatadta idini anta helidakke. ಅಜ್ಜಿ ಹೇಳಿದ ಲಾಸ್ಟ್ ಡೈಲಾಗು ಬಿಫೋರ್ ಶಿ ವೆಂಟ್ ಟು ಸ್ಲೀಪ್, ಅಂಡ್ ಅವ್ರ ನಿದ್ದೆ ಎಲ್ಲ ಹೋಗ್ಬಿಟ್ರು, ಬಿಫೋರ್ ಶಿ ವೆಂಟ್ ಟು ಸ್ಲೀಪ್ ಆ ಬದುಕುನು ಮುಗ್ದೋಯ್ತು, ನನ್ ಬದುಕು ಮುಗಿಲಿಲ್ವಲ್ಲ ಇನ್ನು ಅಂತ ಅಂದ್ರೆ, ಅಷ್ಟು ಡಿಸಪಾಯಿಂಟೆಡ್ ಶಿ ವಾಸ್ ಫಾರ್ ದಟ್ ಸೀರಿಯಲ್ ಟು ಬಿ ಡನ್ ಅಂತ. ಅಂಡ್ ಆಸ್ ಐ ಸೇಡ್, ಲೈಕ್ ಶಿ ವಾಸ್ ನಾಟ್ ಫೀಲಿಂಗ್ ವೆರಿ ವೆಲ್, ಪಾಪ ಇದಾಗಿತ್ತು, ವಯಸ್ಸು ಆಗಿತ್ತು. ಅದನ್ನ ದಟ್ ವಾಸ್ ಹರ್ ಲಾಸ್ಟ್ ಡೈಲಾಗ್ ಅಂತ ಹೇಳ್ತಾ ಇದ್ಲು. ಸೊ ಶಿ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಯೋರ್ಸ್, ನೋಡ್ತಾ ಇದ್ರು ತುಂಬಾನೇ ಅಂತ. ಅದೇ ಬದುಕು ಹೇಳಿದ ತಕ್ಷಣ ನನಗೆ ಅದೇ ಜ್ಞಾಪಕ ಬಂತು. ಸೊ ಐಸ್ ವೆರಿ ಫಾಂಡ್ ಆಫ್ ಯು. ಐಮ್ ಬ್ಲೆಸ್ಡ್ ಟು ಹ್ಯಾವ್ ಲೈಕ್ ಅವ್ರ ಆಶೀರ್ವಾದ, ಅವ್ರ ನೆನಪಲ್ಲಿ ಇದ್ದೆ ನಾನು ಅಂದ್ರೆ ಖುಷಿ ಆಗತ್ತೆ ರಶ್ಮಿ. ಐ ಮೀನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ಸಮಥಿಂಗ್ ಬ್ಯಾಕ್.
அதே நான் என்னால சோ மெனி இமோஷன்ஸ் அண்ட் யூனோ லைக் திங்ஸ் இன்வால்வ் ஃபார் பீப்புள் யூனோ லைக் ஆ டைமல் அவர் ஏன் மாடுத்தா இருந்தோம் ஏன் நடித்தா இருந்தோம் அதர் பகே சோ சுமாரு யூனோ லைக் ஜனக்கு அதெல்ல ஞாபகம் பர்த்தா இருத்தே தேர் பி ஃபீலிங் நாஸ்டால்ஜிக் அதே எரடு மூவி மாடிதரோ அதர் பகே மாட்டாடி அந்த ஹெல்தா இதாரு சோ ಮೂವಿ ಫಸ್ಟ್ ಒನ್ ಬಂದು ಪ್ರಾಣ ಆಮೇಲೆ ಸಾಗರಿ ಅಂತ ಮಾಡಿದೆ ಬಟ್ ಒಫಿಷಿಯಲಿ ರಿಲೀಸ್ ಆಗಿದ್ದು ಫಸ್ಟ್ ಸಾಗರಿ ಬಟ್ ದಟ್ ವಾಸ್ ಅ ವೆರಿ ಸ್ಮಾಲ್ ಕ್ಯಾರೆಕ್ಟರ್ ಐ ವುಡ್ ಸೇ ಸಾಗರಿ ಟೈಟಲ್ ರೋಲ್ ಮಾಡಿದ್ದು ಅದರಲ್ಲಿ ಐ ವಾಸ್ ಅ ಡಾನ್ಸರ್ ಕ್ಲಾಸಿಕಲ್ ಡಾನ್ಸರ್ ಸೊ ಕೆಲವು ಸೀನ್ಸ್ ಇತ್ತು ಟೈಟಲ್ ರೋಲ್ ಕ್ಯಾರೆಕ್ಟರ್ ಮಾಡಿದ್ದು ಬಟ್ ಫಸ್ಟ್ ಮೂವಿ ಮಾಡಿದ ಎಕ್ಸ್ಪೀರಿಯನ್ಸ್ ಅಂದ್ರೆ ಪ್ರಾಣ ಅದಾದ್ಮೇಲೆ ಇನ್ನೊಂದು ಮೂರು ಗೆಸ್ಟ್ ಅಪಿಯರೆನ್ಸಸ್ ನಾನು ಮಾಡಿದ್ದೀನಿ ಒಂದು ಇತಿ ನಿನ್ನ ಪ್ರೀತಿಯಲ್ಲಿ ಮಾಡಿದೆ ಒಂದು ಉಲ್ಲಾಸ ಉತ್ಸಾಹ ಮಾಡಿದೆ ಇನ್ನೊಂದು ಐ ಪಿ ಸಿ ಸೆಕ್ಷನ್ 300 ಅಂತ ದಟ್ ವಾಸ್ ಮೈ ಲಾಸ್ಟ್ ಮೂವಿ ಸೊ ಹೆಚ್ಚು ಮೂವೀಸ್ ಮಾಡಲಿಲ್ಲ ಲೆಕ್ಕಕ್ಕೆ ಐದೇ ಮೂವಿ ಬಟ್ ಯಾ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ಒಂಥರ ಟಚ್ ಬೇಸ್ ಜಸ್ಟ್ ಟಚ್ಡ್ ಜಾಸ್ತಿ ನಂಗೆ ಅದ್ರ ಬಗ್ಗೆ ಮೂವಿಲಿ ಆಗುವಂತ ಒಂದು ಎಕ್ಸ್ಪೀರಿಯನ್ಸ್ಗಳು ಸ್ವಲ್ಪ ಕಮ್ಮಿ ಐ ಕಾಂಟ್ ಸ್ಪೀಕ್ ಮಚ್ ಅಬೌಟ್ ಮೈ ಡೇ ಟು ಡೇ ಆಫ್ ಮೂವಿ ಎಕ್ಸ್ಪೀರಿಯನ್ಸ್ ಒನ್ ಮೂವಿ ಫುಲ್ ಫ್ಲೆಜ್ ಅಂತ ಹೇಳ್ಬೋದು ಸೊ ಪ್ರೀತಿ ಸಾಗರಿ ಬಗ್ಗೆನೆ ಮಾತಾಡೋಣ ಅಂತ ಈಗ ಅದರಲ್ಲಿ ನೀವು ಒಂದು ಅಂದ್ರೆ ಟೈಟಲ್ ರೋಲ್ ಮಾಡಿದ್ರಿ ಅಂತ ಹೇಳಿದ್ರಿ ಆ ಮೂವಿನ ನೋಡಿದಾಗ ಅದರಲ್ಲಿ ತುಂಬಾ ನೆನಪಲ್ಲಿ ಉಳಿಯೋದು ಒಂದು ಸಾಂಗ್ ಆಕ್ಚುಲಿ ಅದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಆ ಪರ್ಫಾರ್ಮೆನ್ಸ್ ಬಗ್ಗೆ ಏನಾದ್ರೂ ಹೇಳ್ತೀರಾ ಯಾಕಂದ್ರೆ ಅದು ಕ್ಲಾಸಿಕಲ್ ಡಾನ್ಸ್ ಬೇಸ್ಡ್ ಐ ಎಮ್ ಶೋರ್ ನೀರ್ ಕುಡ್ದಷ್ಟು ಚೆನ್ನಾಗಿ ಮಾಡಿದ್ದೀರಿ ಅಂತ ಖಂಡಿತ ಹೇಳ್ಬೋದು ಅದ್ರಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಇರ್ಬೋದು ಅಥವಾ ನಿಮ್ಮ ಏನಂತಾರೆ ಬಾಯ್ಸ್ ಇರ್ಬೋದು ಅಥವಾ ದ ವೇ ಗ್ರೇಸ್ ನಲ್ಲಿ ನೀವು ಡಾನ್ಸ್ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಅದು ಬಟ್ ಆಸ್ ಮಚ್ ಐ ನೋ ಕ್ಲಾಸಿಕಲ್ ಡಾನ್ಸರ್ಸ್ ಯೂಶಲಿ ನೀವು ಫುಟ್ ವೇರ್ಸ್ ಎಲ್ಲ ಯು ವೇರ್ ಮಾಡಲ್ಲ ವೆನ್ ಯು ಆರ್ ಲೈಕ್ ಡಾನ್ಸಿಂಗ್ ಇದು ಕಂಪ್ಲೀಟ್ಲಿ ಔಟ್ಡೋರ್ ಅಲ್ಲಿ ನಡೆದಿರುವಂತ ಒಂದು ಶೂಟಿಂಗ್ ಅದು ಯಾವ್ದೋ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಎಲ್ಲ ಕುಣಿಯೋದು ಸೊ ಹೌ ವಾಸ್ ಇಟ್ ಲೈಕ್ ಕಂಪ್ಲೀಟ್ ಅಥವಾ ಕೊರಿಯೋಗ್ರಫಿ ಹೇಗ್ ಅನ್ನಿಸ್ತು ಅಥವಾ ಎಷ್ಟು ಟೈಮ್ ಅಲ್ಲಿ ನೀವು ಮುಗಿಸಿದ್ರಿ ಅದನ್ನ ಇಫ್ ಯು ರಿಮೆಂಬರ್ ಇದು ಐ ಥಿಂಕ್ ಇಟ್ಸ್ ಎ 2 ಡೇ ಶೂಟ್ ನಾವು ಮಾಡಿದ್ದು ಚಿಕ್ಕಮಗಳೂರಿನಲ್ಲಿ ಮಾಡಿದ್ದು ಅದೇ ಏನ್ ಬೆಟ್ಟ ಅದು ಬಾಬಾ ಬುಡನ್ಗಿರಿ ಎಸ್ ಚಿಕ್ಕಮಗಳೂರಿನಲ್ಲಿ ಫೇಮಸ್ ಬೆಟ್ಟ ಅಮೇಝಿಂಗ್ ಅಂದ್ರೆ ನಾವು ಸುಮ್ನೆ ವಿಸಿಟ್ ಮಾಡೋದಕ್ಕೂ ನಾವು ಆಕ್ಚುಲಿ ಶೂಟಿಂಗ್ ಮಾಡೋದಕ್ಕೂ ಸ್ಪಾಟ್ ಗಳು ಹುಡುಕ್ತಾರಲ್ವಾ ಕ್ಯಾಮ್ರಾಮನ್ ಡೈರೆಕ್ಟರ್ ಹುಡುಕಿ ಮಾಡ್ತಾರ ಸ್ಪಾಟ್ಸ್ ನ ನೀವ್ ಹೇಳ್ದ ಹಾಗೆ ಕಂಪ್ಲೀಟ್ ಡಾನ್ಸ್ ವಿತೌಟ್ ಶೂ ಆರ್ ಸ್ಲಿಪ್ಪರ್ಸ್ ಹಾಕೊಳ್ದೆ ಮಾಡಿರೋದು ಗುಡ್ಡದ ಮೇಲೆ ಮಣ್ಣು ಥಾನ್ಸ್ ಎಲ್ಲ ಮುಳ್ಳು ಎಲ್ಲ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು ಇಟ್ ವಾಸ್ ಲೈಕ್ ಫಸ್ಟ್ ನನಗೆ ಭಯ ಆಯ್ತು ನೋವತ್ತೆ ನಾನು ಹೆಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ಲಿ ಅನ್ನೋದೆಲ್ಲ ಬಟ್ ಆ ಒಂದು ಮ್ಯೂಸಿಕ್ ಬಂದಾಗ ಕೊರಿಯೋಗ್ರಫಿ ಜೊತೆ ಯುನೋ ಇನ್ವಾಲ್ವ್ ಆದಾಗ ಐ ಡಿಡ್ ನಾಟ್ ಫೀಲ್ ಆಲ್ ದಟ್ ಇನ್ಫ್ಯಾಕ್ಟ್ ಒಂದು ಸೀನ್ ನಲ್ಲಿ ಲಾಸ್ಟ್ ಸೀನ್ ಅದು ಅದಷ್ಟು ರಿಜಿಸ್ಟರ್ ಆಗೋದ್ರಲ್ಲಿ ಹೋಗೋದ್ರೆ ಬಟ್ ಅದರಲ್ಲಿ ಗುಡ್ಡದಿಂದ ಮೇಲಿಂದ ಕೆಳಗೆ ಜಂಪ್ ಮಾಡ್ಕೊಂಡು ಬರೋಂತ ಒಂದು ಶಾರ್ಟ್ ಅದು ದಟ್ ವಾಸ್ ಒನ್ ಶಾರ್ಟ್ ಅದಷ್ಟು ಅಷ್ಟು ಬಂದ್ಬಿಡಮ್ಮ ಅಂದ್ರು ಅಂದ್ರೆ ಹಿಂಗೆ ಜಂಪ್ ಮಾಡ್ಕೊಂಡು ದೊಡ್ಡ ಪ್ರಶ್ನೆ ಇತ್ತು ಇಲ್ಲ ಅಲ್ಲೇನು ಸಣ್ಣ ಪುಟ್ಟ ಕಲ್ಲಿದೆ ಅಷ್ಟೇ ಅಂದ್ರು ನಮ್ಮ ಅಮ್ಮಂಗೆ ಫುಲ್ಲು ಟೆನ್ಷನ್ ಅವಳೆಲ್ಲ ಜಾರ್ಬಿಟ್ರೆ ಹೆಂಗೆ ಒಂದ್ ಸ್ವಲ್ಪ ನೋಡ್ಬಾರ್ದು ಅಂತ ನಮ್ಮ ಅಮ್ಮನ ಚಿಂತೆ ಅಲ್ಲಿ ಬಟ್ ಲಕ್ಕಿಲಿ ಇತ್ತು ಸಣ್ಣ ಪುಟ್ಟ ಥಾನ್ಸ್ ಇತ್ತು ಬಟ್ ಆ ಒಂದು ಟೈಮ್ ನಲ್ಲಿ ನನಗೆ ಅಷ್ಟು ಗಮನ ಬರ್ಲಿಲ್ಲ ಸೊ ಇಟ್ ವಾಸ್ ಬೇರ್ ಫುಟ್ ಅಲ್ಲೇ ಮಾಡಿದ್ದು ಐ ವಾಸ್ ಜಂಪಿಂಗ್ ಅಂಡ್ ಐ ವಾಸ್ ರನ್ನಿಂಗ್ ಅಂಡ್ ದೆನ್ ಐ ರಿಯಲೈಸ್ ಲೈಕ್ ಅಮ್ಮ ಏನಾದ್ರು ಜಾರಿದ್ರೆ ಏನಾಗಿರೋದು ನನ್ ಗತಿ ಅಂತ ನಾ ಐ ಯೂಸ್ ಟು ಟಾಕ್ ಟು ಮೈ ಮಮ್ ಅಬೌಟ್ ಇಟ್ ಸೊ ಯಾ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಐ ವುಡ್ ಸೇ ಅರ್ಥ ಮಾಡ್ಕೊಳಕ್ ಈಸಿ ಆಯ್ತು ಅವ್ರು ಕೊಡೋ ಮೂವ್ಸ್ ಆಗ್ಬೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ನಾವು ರೆಗ್ಯುಲರ್ ಭರತನಾಟ್ಯ ಮಾಡೋದಕ್ಕೂ ಸಿನಿಮಾ ಹಾಡ್ ಅಂದ್ರೆ ಒಂದು ಈ ಸಿನಿಮಾ ಹಾಡ್ನಲ್ಲಿ ದೇ ಹ್ಯಾವ್ ಟ್ರೈಡ್ ದೇರ್ ಐ ವುಡ್ ಸೇ 95-98% ಅಷ್ಟು ಕಂಪ್ಲೀಟ್ಲಿ ಲೈಕ್ ಕ್ಲಾಸಿಕಲಿ ಟಚ್ ಇಟ್ಕೊಳಕ್ಕೆ ಟ್ರೈ ಮಾಡ್ತಾರೆ ಇಟ್ ವಾಸ್ ಗುಡ್ ಇಟ್ ವಾಸ್ ಜಸ್ಟಿಫೈಡ್ ಸೊ ಅದು ಈಸಿ ಆಯ್ತು ಬಟ್ ಆ ಸ್ಪೀಡ್ ಇದೆಯಲ್ಲ ದಟ್ ವಾಸ್ ಲಿಟಲ್ ಕ್ವಿಕರ್ ನಾವು ಸ್ಟೇಜ್ ಮೇಲೆ ಮಾಡೋಕ್ಕೂ ಶೂಟಿಂಗ್ ಮಾಡೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಇತ್ತು ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಲೈಕ್ ದಟ್ ಸೊ ಆ ಎಕ್ಸ್ಪೀರಿಯನ್ಸ್ ವಾಸ್ ಡಿಫ್ರೆಂಟ್ ನನ್ ಇಟ್ ವಾಸ್ ಕೈಂಡ್ ಆಫ್ ಸಮಥಿಂಗ್ ಐ ಓಪನರ್ ಫಾರ್ ಮೀ ನಾವು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಶೋ ಮಾಡೋದ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಬಿಟ್ ಬೈ ಬಿಟ್ ಮಾಡಿದ್ರು ದ ವೇ ಯು ಯಾಕೆಂದ್ರೆ ಕ್ಯಾಮ್ರಾನ ನೋಡ್ಕೊಂಡೆ ಪ್ರತಿಯೊಂದು ಒಂದ್ ಗಮನದಲ್ಲಿ ಇರಬೇಕು ಕ್ಯಾಮ್ರಾ ಈಗ ಎಲ್ಲ ಆಡಿಯನ್ಸ್ ಅಂದ್ರೆ ಯು ಹ್ಯಾವ್ ಸೋ ಮೆನಿ ಪೀಪಲ್ ಈ ಶೂಟಿಂಗ್ ಮಾಡ್ಬೇಕಾದ್ರೆ ಇಟ್ಸ್ ಜಸ್ಟ್ ಅ ಕ್ಯಾಮ್ರಾ ಸೊ ಆ ಒಂದ್ ಥಿಂಗ್ಸ್ ಐ ಗಾಟ್ ಟು ಲರ್ನ್ ಸುಮಾರು ಜನ ಉಮಾ ಮೂರ್ತಿ ಅವ್ರು ಕೇಳ್ತಾರೆ ಯಾವಾಗ ಶುರು ಆಗುತ್ತೆ ಪ್ರೋಗ್ರಾಮು ಅಂತ
ಐ ಡೋಂಟ್ ನೋ ಇಫ್ ಶಿ ಮೀನ್ಸ್ ನಿಮ್ಮ ಸೀರಿಯಲ್ಗಳು ಮತ್ತೆ ಶುರು ಆಗುತ್ತಾ ಅಂತ, ಇಲ್ಲ ನಮ್ಮ ಕಾರ್ಯಕ್ರಮ ವಾಟ್ಸ್ಆಪ್ ಯುಕೆ ನಾಳೆ ಇದೆಯಲ್ಲ ಅದ್ರ ಬಗ್ಗೆ ಕೇಳ್ತಾ ಇದಾರ ಅಂತ. ಸೊ ಬ್ರೀಫ್ ಆಗಿ ಅವ್ರಿಗೆ ಹೇಳ್ಬಿಡ್ತೀನಿ, ನಾಳೆ ನಮ್ಮ ವಾಟ್ಸ್ಆಪ್ ಯುಕೆ ಅಲ್ಲಿ ಪ್ರೀತಿ ಚಂದ್ರಶೇಖರ್ ಮತ್ತೆ ಬರ್ತಾ ಇದಾರೆ. ಸೊ ಯು ಕ್ಯಾನ್ ಲಿಸನ್ ಟು ಹರ್ ಮತ್ತೆ ಅವರ ಜರ್ನಿ, ಅವ್ರದ್ದು ಡಾನ್ಸ್ ಜರ್ನಿ ಇರ್ಬೋದು, ಇಲ್ಲ ಅವರ ಸೀರಿಯಲ್ ಜರ್ನಿ ಇರ್ಬೋದು, ಎಲ್ಲದ್ರ ಬಗ್ಗೆ ಮಾತಾಡಿದ್ದಾರೆ. ಅದು ನಾಳೆ 6 ಗಂಟೆ ನಮ್ಮ ರೇಡಿಯೋಲಿ, 6 ಗಂಟೆ ನಿಮ್ಮ ಟೈಮ್ ಇಂಡಿಯಾ ಚಾನಲ್ ಅಲ್ಲಿ ಬರುತ್ತೆ. ಇಲ್ಲಿ ಯುಕೆ ಅಲ್ಲಿ ಯುರೋಪ್ ಚಾನಲ್ ಅಲ್ಲಿ 6 o'clock ಬರುತ್ತೆ, ಮತ್ತೆ 6 PM. ಸೊ ಹಾಗಾಗಿ ಎಲ್ಲರೂ ಅದನ್ನ ಕೇಳಿಸ್ಕೊಳ್ಳಿ, ಅವರ ಮಾತುಗಳನ್ನ ಕೇಳಿ, ಅವ್ರ ಜರ್ನಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಅಂಡ್ ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್ ಅಗೇನ್ ಅವ್ರ ಸೀರಿಯಲ್ಗಳು ಮಾಡೋದು, ಐ ತಿಂಕ್ ಪ್ರೀತಿ ಕ್ಯಾನ್ ಆನ್ಸರ್ ದಟ್. ಯಾವಾಗ ಮಾಡ್ತೀರಾ? ಅಟ್ ಪ್ರೆಸೆಂಟ್ ಅಂತೂ ಇಲ್ಲ, ಏನುವೆ ಇಲ್ಲಿದ್ದೀನಿ ಯುಕೆಲಿ. ಸೊ ಅಲ್ಲಿಗೆ ಹೋಗಿ ಮಾಡುವಂತ ಒಂದು ಪ್ಲಾನ್ ಅಟ್ ಪ್ರೆಸೆಂಟ್ ಏನು ಇಲ್ಲ. ಚಿಕ್ಕ ಮಗು ಇದೆ, ಅವನಿಗೆ ಎರಡನೇ, ಅವನು ನಂಗೆ ಅವನಿಗೆ ಇನ್ನು 11 ತಿಂಗಳಿಗ. ಸೊ ಗೆಟಿಂಗ್ ಬ್ಯಾಕ್ ಟು ವರ್ಕ್ ಪ್ರಾಬಬ್ಲಿ ಇನ್ನೊಂದ್ 2 ವರ್ಷ ಅಂತೂ ಗ್ಯಾರಂಟಿ ಇರೋದಿಲ್ಲ. ಮುಂದೆ ಏನಾದ್ರು ಬಂದ್ರೆ, ಅವಕಾಶಗಳು ಸಿಕ್ಕಿದ್ರೆ, ನೀನ್ ಅಲ್ಲಿಗೆ ಬಂದು ಶೂಟಿಂಗ್ ಮಾಡು ಅಂತ ಏನಾದ್ರು ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಐ ವುಡ್ ನೆವರ್ ಸೇ ನೋ. ರಶ್ಮಿ, ನೀವು ಪ್ರೀತಿ ಅಲ್ಲಲ್ಲ ಪ್ರೀತಿ ಜರ್ನಿ ಅಥವಾ ಪ್ರೀತಿ ಕರಿಯರ್ ಅಂಡ್ ಇನ್ಯಾರೋ ಬಾಲಿವುಡ್ ಆಕ್ಟ್ರೆಸ್ ಬಗ್ಗೆ ಏನೋ ಒಂದು ಪ್ಯಾರಲಲ್ ನೀವು ಮಾತಾಡ್ತಿದ್ರಿ ಅಲ್ವಾ ಮೊನ್ನೆ, ಮಾತಾಡ್ಬೇಕಾದ್ರೆ ಯು ವಾಂಟೆಡ್ ಟು ಮೆನ್ಷನ್ ಸಿಮಿಲಾರಿಟೀಸ್. ಬೈ ದ ವೇ, ನಾವೆಲ್ಲ ಪ್ರೀತಿ ಹತ್ರ ಮಾತಾಡುವಾಗ ಶಿ ಹ್ಯಾಡ್ ಸೆಡ್ ದಟ್ ಯು ನೋ ಲೈಕ್ ಮಾಧುರಿ ದೀಕ್ಷಿತ್ ಇಸ್ ಹರ್ ಕೈಂಡ್ ಆಫ್ ಇನ್ಸ್ಪಿರೇಷನ್ ಅಂಡ್ ಯು ನೋ ಲೈಕ್ ಶಿ ಇಸ್ ವೆರಿ ಫಾಂಡ್ ಆಫ್ ಹರ್ ಅಂತ. ಆದ್ರೆ ಲೈಫ್ ಕೂಡ ಸ್ವಲ್ಪ ಹಂಗೆ ಅವಳ ತರಾನೆ ಲೀಡ್ ಮಾಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ. ಐ ಥಿಂಕ್ ಮಾಧುರಿ ದೀಕ್ಷಿತ್ ಫಸ್ಟ್ ಬಿಟ್ಟು ಹೋದಾಗ ನಂಗೆ ಬೇಜಾರ ಆಗುತ್ತೆ, ಯೋ ವಿಲ್ ಶಿ ಈವನ್ ಕಮ್ ಬ್ಯಾಕ್ ಅಂತ. ನಂಗೆ ಸೇಮ್, ನಂಗೆ ರಿಯಲೈಸ್ ಆಗಿದ್ ಲೇಟರ್ ಆಫ್ ಕೋರ್ಸ್, ಬಟ್ ಶಿ ಇಸ್ ಮೈ ಐಡಲ್ ಪರ್ಸನ್. ನಂಗೆ ಚಿಕ್ಕ ವಯಸ್ಸಿನೂ ಅವ್ರಂತರ ಅವ್ರದ್ದು ಯಾವಾಗ್ಲೂ ಅವ್ರನ್ನ ಅವ್ರ ಸಾಂಗ್ಸ್ ಗೆ ನಾನು ಡಾನ್ಸ್ ಮಾಡ್ತಿದ್ದು. ಅಂಡ್ ಐವ್ ಸೀನ್ ಆಲ್ ಅವರ್ ಆಲ್ಮೋಸ್ಟ್ ಆಲ್ ಅವರ್ ಮೂವೀಸ್ ಆತರ. Yeah, when you think about it, avaru US ge hodaga even she did the part time job ante horagade nan ankotidde hen maartare anta illi barmele nange gotagtide maadu. But yeah, she was fortunate enough, she's gone back hopefully sometime. Yeah. If I'm fortunate enough, yes. I'll also go back. Gottilla, let's see. Yeah. No, nana mundund enante you never say never antaralla, gottilla. I'll just keep that option open. I will never say never. Yeah. No, it's always good to take it as it comes, Alva. Avagle ontara enirutte ontara enthusiasm adventurous agirutte. In fact, I didn't plan a lifestyle life like this complete horror, but it was very adventurous. Every new episode, like I would say, it's a new chapter for me. Hosasa chapters open aagtide. So at present iga motherhood chapter open aagide, nan eradne maganda on chapter shuru aagide. So one at a time, let's see. Yes, of course. Yeah. Because you need to enjoy every bit of it, Alva. No complaints. Though I miss, avella miss madidru, no complaints. I've really enjoyed it. Yes. It'll be nice to go, of course. Adanna yenu helala. But hanganta, I wouldn't want to sit back and only think about, ayyo, episode. Yes. Atara yenilla. However things come, I'll just take it the way it comes. Yeah, my husband is very comfortable working here and I don't want to disturb his flow. So hangagi, yeah, let's not tamper too many things, you know. Flow na hard madako paru. So moving on, Preeti, acting ella ond kade aadre parallelly you started off doing anchoring and program anchoring. Anchoring nalli little bit of what we understand is like, sometimes you have a script, most of the times you would be spontaneous. It's just that like nimge ondu situation kodtare, spontaneity irbeku adralli. ಹಾಗೆ ದೇರ್ ವರ್ ಮೆನಿ ಲೈವ್ ಶೋ ದಟ್ ಯು ಯೂಸ್ ಟು ಡೂ ಆಸ್ ವೆಲ್. ಅಂದ್ರೆ ಈಗ ನಿಮ್ದು ನೇರ ಫೋನ್ ಇನ್ ಕಾರ್ಯಕ್ರಮ ತರ ಅಥವಾ ಜಾಗಳ ಅದಿರ್ಲ, ಆ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು ನಿಮಗೆ? ಕರೆಕ್ಟ್ ಗಿರೀಶ್, ನೀವ್ ಹೇಳ್ದಂಗೆ ಸಾಕಷ್ಟು ಸ್ಕ್ರಿಪ್ಟ್ಸ್ ಇರುತ್ತೆ ನಮ್ಗೆ ಆಂಕರಿಂಗ್ ಮಾಡ್ಬೇಕಾದ್ರೆ. ಅಂಡ್ ಸ್ಕ್ರಿಪ್ಟ್ ಅಂಟ್ಕೊಳ್ಳೋದು ಕೂಡ ಬಹಳ ಕಷ್ಟ, ತುಂಬಾ ಕಷ್ಟ ಆಗುತ್ತೆ ಅದು ಕೆಲವು ಸಲ. ನನಗೆ ನನ್ ಗುರುಗಳು ಶ್ರೀಕಾಂತ್ ಪ್ರಸಾದ್ ಅವರು ಡೈರೆಕ್ಟರ್, ನನ್ಗೆ ಅವರೇ ನನ್ ಗುರುಗಳು ಅಂತ ಇವತ್ತಿಗೂ ಫಾರ್ ಎವರ್ ಈಸ್ ಮೈ ಗುರುಗಳು. ಅವ್ರು ನನಗೆ ತುಂಬಾ ಗೈಡ್ ಮಾಡಿದ್ದಾರೆ, ಪ್ರತಿಯೊಂದು ಟೇಕ್ಸ್ ಇರ್ಬೋದು, ಪ್ರತಿಯೊಂದು ಯುನೋ ಸ್ಕ್ರಿಪ್ಟ್ಸ್ ಇರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ನಿನ್ ಕ್ರಿಯೇಟಿವಿಟಿ ನೀನ್ ಮಾಡಮ್ಮ ಅನ್ನೋ ಫ್ರೀಡಮ್ ಇರ್ಬೋದು.
ಸೊ ಇದೊಂದಿರುತ್ತೆ, ನಾವು ಮಾಡ್ಬೇಕಾದ್ರೆ ಎಷ್ಟೋ ಸಲ ಯಾಕೋ ಸರಿ ಇಲ್ಲ, ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಅನ್ನೋದೊಂದು ಮನ್ಸಿಗೆ ಬರುತ್ತಲ್ವಾ. ವೆನ್ ಯು ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಅಂಡ್ ವೆನ್ ಯು ಗೆಟ್ ಯೂಸ್ ಟು ಇಟ್, ನಮ್ಮ ಐಡಿಯಾಸ್ ಕೂಡ ಆಡ್ ಆನ್ ಆಗುತ್ತೆ. ಆ ಒಂದು ಫ್ಲೆಕ್ಸಿಬಿಲಿಟಿ ಎಲ್ಲರೂ ಕೊಡಲ್ಲ. ಸಮ್ ಡೈರೆಕ್ಟರ್ಸ್ ಡೋಂಟ್ ದಿ, ಕೆಲವ್ರು ಇಷ್ಟ ಆಗಲ್ಲ, ಬಿಕಾಸ್ ದಟ್ಸ್ ದೇರ್ ವ್ಯೂ, ಯು ಶುಡ್ ರೆಸ್ಪೆಕ್ಟ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಫಾರ್ಚುನ್, ನನ್ನ ಡೈರೆಕ್ಟರ್ಸ್ ನನಗೆ ಅದನ್ನ ಕೊಡೋರು, ಲೈಕ್ ಯು ನೋ ಇಟ್ಸ್ ಓಕೆ, ಮ ಸ್ವಲ್ಪ ಯು ಕ್ಯಾನ್ ಡೂ ಆಲ್ ದ ಟ್ವೀಟ್ಸ್, ನಿಂಗೆ ಏನ್ ಕಂಫರ್ಟಬಲ್ ಕರೆಕ್ಟ್ ಅನ್ಸುತ್ತೆ ಅದು ಚೇಂಜಸ್ ಮಾಡ್ಕೊನವರು. ಕೆಲವು ಸಲ ವಿ ಹ್ಯಾವ್ ಟು ಸ್ಟಿಕ್ ಟು ಅವರ್ ಇದು. ಬಟ್ ನಿನ್ನ ನಿನಗಾಗಿ ಅಂತ ಕಾರ್ಯಕ್ರಮ ಮಾಡ್ತಿದ್ದೆ. ಅಂಡ್ ಮಾರ್ನಿಂಗ್ ಬೆಳಗ್ಗೆ ಹೇಳ್ದಂಗೆ ನಮಸ್ಕಾರ ಬೆಂಗಳೂರು, ಇನ್ನು ಹಲೋ ಈ ಟಿ ಈ ಟಿವಿ ಮಾಡ್ತಿದ್ದೆ ಮಾರ್ನಿಂಗ್ ಶೋಸ್, ಅದಕ್ಕೆಲ್ಲ ಸ್ಪಾಂಟೇನಿಯಸ್ ಆಗಬೇಕಿತ್ತು. ದಟ್ ಯೂಸ್ ಟು ಬಿ ಕ್ವೈಟ್ ಚಾಲೆಂಜಿಂಗ್ ಸಮಟೈಮ್ಸ್, ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ ತಕ್ಷಣ ಇಸ್ ಓಕೆ ಕ್ಯಾಮ್ರಾ ಶಿಫ್ಟ್. ಸೊ ಆ ಒಂದು ಕ್ಷಣಕ್ಕೆ ಯು ಸಮಟೈಮ್ಸ್ ಯು ಡೂ ಗೋ ಬ್ಲಾಂಕ್ ಅಂಡ್ ಸಮಟೈಮ್ಸ್ ಯು ಆರ್ ಲೈಕ್ ವಾಟ್ ಟು ಸೇ ಅನ್ನೋದು. ಬಟ್ ದಟ್ ರಿಯಲಿ ಈ ತರ ಪ್ರೋಗ್ರಾಮ್ಸ್ ಮಾಡಿ ಮಾಡಿ ಅದೊಂದು ಅಭ್ಯಾಸ ಕೂಡ ಆಗಿರುತ್ತೆ. ನನ್ನ ಮಾತು ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಇರ್ತೀನಿ, ಸೊ ಹಾಗಾಗಿ ನನ್ನ ಮಾತು ಹೆಲ್ಪ್ ಟೇಕ್ ಆನ್ ದ ಶೋಸ್. ಬಟ್ ನಿನ್ನಿಂದ ನಿನಗಾಗಿ ಹೆಂಗಿರ್ತಿತ್ತು ಅಂದ್ರೆ, ಇಟ್ ವಾಸ್ ಮೋರ್ ಆಫ್ ಲವ್ ಲೆಟರ್ಸ್ ಓದೋದು. ಸೊ ಅಲ್ಲಿ ನಂಗೆ ಸ್ಕ್ರಿಪ್ಟ್ ಇಲ್ಲ ಹೆಚ್ಚಾಗಿ. ಸೊ ಒಂದೊಂದ್ಸಲ ಸ್ಕ್ರಿಪ್ಟ್ ಕೊಡೋರು, ವಿ ಯೂಸ್ ಟು ಕ್ರಿಯೇಟ್ ಅ ಸ್ಕ್ರಿಪ್ಟ್, ಬಟ್ ಮೋಸ್ಟ್ ಆಫ್ ದ ಟೈಮ್ ನಂಗೆ ಇರ್ತಿರ್ಲಿಲ್ಲ. ಸೊ ಲವ್ ಲೆಟರ್ಸ್ ಓದಕ್ ಮುಂಚೆ ಇನ್ ಬಿಟ್ವೀನ್ ಏನೋ ಮಾತಾಡೋದು. ಸೊ ನಾವು ಯೂಸ್ ಟು ಗೋ ಯಾವ್ದು ಕೆಲವು ಜಾಗಗಳಿಗೆ ಹೋಗ್ತಿದ್ವಿ ಶೂಟಿಂಗ್ ಮಾಡಕ್ಕೆ, ಆ ಜಾಗದ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ವಿ, ಆ ಜಾಗನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ, ಆರ್ ಏನೋ ಒಂದು ಟಾಪಿಕ್, ಯೋಗಾ ಟಾಪಿಕ್ ತಗೊಳ್ಳೋದು ಅಥವಾ ಏನೋ ಸಮ್ ಬ್ಯೂಟಿ ಟಿಪ್ಸ್ ಟಾಪಿಕ್ ತಗೊಳ್ಳೋದು ಆತರ. ಸೊ ಐ ಯೂಸ್ ಟು ಕಮ್ ಅಪ್ ವಿತ್ ಮೈ ಐಡಿಯಾಸ್ ಅಂಡ್ ಪ್ಲಾನ್. ಸೊ ವಿ ವರ್ಕ್ ಆಸ್ ಎ ಟೀಮ್, ಹಾಗಾಗಿ ಅಲ್ಲೂ ಸಾಕಷ್ಟು ಕಲಿಯೋ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಸಿಕ್ತು. ಆಮೇಲೆ ಐ ಡಿಡ್ ಒನ್ ಮೋರ್ ಹಾಡಿಗೊಂದು ಹಾಡು ಅಂತ ಮಾಡ್ತಿದ್ದೆ, ಟ್ರಾವೆಲಿಂಗ್ ಕರ್ನಾಟಕ ಸುತ್ತ ಸುತ್ತಿದ್ದೀನಿ, ಎಲ್ಲ ಊರುಗಳು, ಐ ಥಿಂಕ್ ಎಷ್ಟೋ ಊರುಗಳು ನೋಡಿದ್ದೀನಿ ಆ ಒಂದು ಕಾರ್ಯಕ್ರಮದ ಮುಖಾಂತರ. ನನ್ನ ಜೊತೆ ರವಿಶಂಕರ್ ಗೌಡ ಅವ್ರ ಜೊತೆ ನಾನು ಆಂಕರಿಂಗ್ ಮಾಡ್ತಿದ್ದೆ. ಬಿ ಆರ್ ಛಾಯಾ ಅವರ ಪ್ರೋಗ್ರಾಮ್ ಇದು, ಅವ್ರ ಮೇನ್ ಪ್ರೋಗ್ರಾಮ್. ಸೊ ಅಂತಾಕ್ಷರಿ ಕಾರ್ಯಕ್ರಮ ಅವಾಗ್ಲೂ ಅಷ್ಟೇ, ಅವಾಗ ನಮ್ಗೆ ಸ್ಕ್ರಿಪ್ಟ್ ಇಲ್ಲ. ಸೊ ಆನ್ ಸ್ಪಾಟ್ ಮಾತಾಡೋದು, ಅಲ್ಲೇ ಆಟ, ಮ್ಯೂಸಿಕ್ ಕುಣಿ, ಜನಗಳ ಜೊತೆ ಬೇಸಿಕಲಿ ಜನಗಳ ಇಂಟರಾಕ್ಷನ್ ಮಾಡ್ತಾ ಮಾಡ್ತಾ ಮಾತಾಡಿದ್ದಷ್ಟೇ. ನೀ ಹೇಳ್ದಾಗ ಈಗ ಪ್ರಶ್ನೆ ಕೇಳ್ತಾ ಈಗ ಮಾತಾಡ್ತಾ ಮಾತಾಡ್ತಾನೆ ಮಾಡಿರೋದು. ಸೊ ಯಸ್, ಐ ಎಂಜಾಯ್ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್. ಕೆಲವು ಆ ಕಡೆ ಈ ಕಡೆ ಸ್ವಲ್ಪ ಹತ್ರ ಆಗತ್ತೆ ಎಲ್ರಲ್ಲೂ ಆ ಒಂದು ಸಣ್ಣ ಪುಟ್ಟ ಆದಾಗ, ಇಟ್ಸ್ ಮೋರ್ ಯು ಫೀಲ್ ಯು ಲೈಕ್ ಸೊ ಇದೆಲ್ಲ ನಿಮ್ಮ ಸೀರಿಯಲ್ ಆಗಿರ್ಬೋದು ಆಂಕರಿಂಗ್ ಈ ಟೀಮ್ ಅಲ್ಲೆಲ್ಲ ಯಾರ ಜೊತೆ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀರಾ, ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ ನೀವು, ಯಾವ್ದಾದ್ರು ಆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹೂ ಆರ್ ವೆರಿ ಕ್ಲೋಸ್ ಟು ಯು ದೆನ್ ಅಂಡ್ ಈವನ್ ನೌ ಯು ಯು ಡು ಹ್ಯಾವ್ ಅ ಸೇಮ್ ರಾಪೋ ಚೆನ್ನಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋ ತರಕ್ಕೆ? ಸಾಕಷ್ಟು ಜನ ಫ್ರೆಂಡ್ಸ್ ಇದ್ರು, ಬಟ್ ಇಲ್ಲಿಗೆ ಬಂದ್ಮೇಲೆ ಯುನೋ ಇಟ್ಸ್ ಡಿಫಿಕಲ್ಟ್ ಟು ಕೀಪ್ ಇನ್ ಟಚ್ ಆಸ್ ಯು ಸೇ, ಪ್ರೊಫೆಷನಲ್ ವೈಸ್ ದೇ ಆರ್ ಆಲ್ ಸೋ ಬಿಸಿ and I am busy in my own world, tumba kashta touch alledu, but very few I think I'm in touch with Narayan Swami, Ravi, Sangeeta and Shalini avrella touch alledu, Mansi kelu initially Shruti Naidu was, but iga she's become so busy I don't think so now, you know, she doesn't have time for all other friends, and first of all long distance friends I don't expect her to. So yeah, I like Jayashree, Chandru, there are few, and nam gurugalu Shrikant sir, BR Chaya aru avrella navella innu touch alli idivi, hodagella I try my best, nan 2 varsha konsala hogtini Bengaluruge, I try to meet everyone avagavaga, you know, lunch go, dinner go, or just say hi. Nan adike India ku hog munche ansala anta mitu Bangalore bendrugu hakutini aa time alli papa avru time aadre we try and plan. Yes. ಇಲ್ಲ ಅಂದ್ರೆ ಐ ಡೋಂಟ್ ಎಕ್ಸ್ಪೆಕ್ಟ್ ಅಪ್ಪ, ಎಲ್ರಿಗೂ ಅವರ ಲೈಫ್ ಅಲ್ಲಿ ಎಷ್ಟು ಬಿಸಿ ಇದಾರೆ, ನಾನು ಹೋಗೋದೇ 4 ಜಯಶ್ರೀ ನಿಮ್ ತಂಗಿನಾ ಅಂತ? ಇಲ್ಲ ಇಲ್ಲ, ನೋ ಖಂಡಿತ ಇಲ್ಲ, ಎಲ್ರು ಅನ್ಕೋತಾರೆ ಯಾಕಂದ್ರೆ ನಾನು ಜಯಶ್ರೀ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಒಂದೇ ತರ ಕಾಣ್ತೀವಿ ಅಂತ. ಅಂಡ್ ವಿ ಆರ್ ಫಾರ್ಚುನ್, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ವಿ ಆರ್ ರಿಯಲಿ ಗುಡ್ ಫ್ರೆಂಡ್ಸ್.
ನಮ್ಗೆ ನಾವಿಬ್ರೆ ಮಾತಾಡ್ಕೊತಿರ್ತೀವಿ ಅಲ್ಲ ಕಣೆ, ನಾವಿಬ್ರನ್ ಯೂಸ್ ಮಾಡಿ ಯಾವ್ದಾರ ಟ್ವಿನ್ಸ್ ಯಾವ್ದಾರ ಸೀರಿಯಲ್ ಮಾಡಬಾರ್ದ ಅಂತ. ಸೊ ನಾವಿಬ್ರೆ ಅನ್ಕೋತಾನೆ ಇದೀವಿ ಇಷ್ಟು ವರ್ಷದಿಂದ. ಬಟ್ ನೋ, ಶಿ ಇಸ್ ನಾಟ್ ಮೈ ಸಿಸ್ಟರ್, ಬಟ್ ವಿ ಆರ್ ಲೈಕ್ ಸಿಸ್ಟರ್ಸ್. ವಿ ಆರ್ ರಿಯಲಿ ಲೈಕ್ ಸಿಸ್ಟರ್ಸ್. ಶಿ ಇಸ್ ದೇರ್ ಫಾರ್ ಮೀ, ಐ ಆಮ್ ದೇರ್ ಫಾರ್ ಹರ್ ವೆನ್ ಎವರ್ ಶಿ ನೀಡ್ಸ್ ಮೀ, ಲೈಕ್ ಯು ನೋ ಶಿ ಇಸ್ ಆಲ್ವೇಸ್ ದೇರ್. ಸೊ ಯಾ, ಓಕೆ. ಒಂದ್ ಯಾರು ರಿಕ್ವೆಸ್ಟ್ ಕಳ್ಸಿದ್ದಾರೆ ಟು ಜಾಯಿನ್, ಇವ ಸ್ವಲ್ಪ ಲೇಟ್ ಆಗಿ ಶುರು ಮಾಡುವ ಜಾಯಿನ್ ಮಾಡೋದನ್ನ ಎಂ ವರ್ಷ ಅಂತ, ಇಲ್ಲ ಜಾಯಿನ್ ಮಾಡ್ಲಾ ಸಮನ್ ಟುಡೇ ಕಾಲ್. ಶ್ರುತಿ ಅಂತ ಒಬ್ರು ಇರ್ತಾರೆ, ಅವರೇನ್ ಬೇಕಿದ್ರೆ ಜಾಯಿನ್ ಮಾಡಬಹುದು. ಶ್ರುತಿ, ದಿಸ್ ಇಸ್ ಐ ಥಿಂಕ್ ಐ ಎಂ ವರ್ಷ ಅಂತ, ಐ ಎಂ ವರ್ಷ ಆಫೀಷಿಯಲ್ ಅಂತ ಒಂದು ಅಕೌಂಟ್ ಇಂದ ಬಂದಿದೆ ರಿಕ್ವೆಸ್ಟ್. ಓಕೆ, ಲೇಟ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ಶ್ರುತಿ ಇದಾರೆ. ಎಸ್ ಶ್ರುತಿ, ಶ್ರುತಿ ಇದಾರೆ. ಶುಡ್ ಐ ಇನ್ವೈಟ್ ಹರ್? ಓಕೆ, ಲೆಟ್ಸ್ ಇನ್ವೈಟ್ ಶ್ರುತಿ. ನನಗೆ ವಿಡಿಯೋ ಬರ್ತಿಲ್ಲ, ಸೊ ಜಸ್ಟ್ ಡೋಂಟ್ ಮೈಂಡ್. ಶೋರ್ ಶೋರ್, ಯಾ. ಹೋಪ್ ದ ರಿಕ್ವೆಸ್ಟ್ ಇಸ್ ಗಾನ್. ಆಹಾ, ಈಗ ನಾನು ವಿಡಿಯೋ ಬಂದೆ. ಓ ಹಾಯ್, ಈಗ ನಮ್ ಬಂದ್ರ ಈಗ ಕಾಣಿಸ್ತಿದ್ಯಾ? ನಾನು ಕಾಣಿಸ್ತಿದ್ದೀನಿ, ರಶ್ಮಿ ಕಾಣಿಸ್ತಿದ್ದೀನಿ. ರಶ್ಮಿ, ನಾನು ಕೇಳ್ತಾ ಇದ್ದೆ ಅಲ್ವಾ, ಅದನ್ ಲೈಕ್ ಜಯಶ್ರೀ ಅವರು ತಂಗಿನ ಅಂತ, ಶ್ರುತಿ ಅವರು ಪ್ರೀತಿ ಅವರ. ಓಕೆ, ಸ್ವಂತ ಅಕ್ಕ. ಹಾಯ್ ಹಾಯ್ ಶ್ರುತಿ, ಇದು ಸರ್ಪ್ರೈಸ್ ಆಯ್ತಾ ನಿಮ್ಗೆ? ತಪ್ಪ, ಸೀರಿಯಸ್ಲಿ ಸರ್ಪ್ರೈಸ್ ಶ್ರುತಿ ಅಂತ. ಸರ್ಪ್ರೈಸ್ ಯಾ, ಎಷ್ಟೊಂದು ಜನ ಬರ್ತಿದ್ರು, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಅವಳು ಆಕ್ಚುಲಿ ವಿಡಿಯೋ ಹಾಕ್ತಾರೆ ಅಂತ. ಐ ಆಸ್ಟರ್ ಲೈಕ್ ವಿಡಿಯೋ ಇದು ಲೈವ್ ನೋಡು ಅಂತ. ಎಸ್, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಅವ್ರು ವಿಡಿಯೋ ಬರ್ತಾರೆ. ಸೊ ನಿಮ್ಮ ತಂಗಿ ಬಗ್ಗೆ ನೀವು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? She is just a awesome girl. ಮತ್ತೆ ನನ್ನ ಸಿಸ್ಟರ್ ಅಂತ ಅನ್ಕೊಳಕ್ಕೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ. ಶಿ ಇಸ್ ವೆರಿ ಸಪೋರ್ಟಿವ್ ಎಲ್ಲಾದ್ರಲ್ಲೂ. ನಾನು ಏನಾದ್ರು ಸಜೆಷನ್ಸ್ ತಗೋಬೇಕಂದ್ರೆ ಐ ಟೇಕ್ ಫ್ರಮ್ ಹರ್. ಬ್ರಿಲಿಯಂಟ್. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಶಿ ಇಸ್ ವೆರಿ ಆಸಮ್ ಲೇಡಿ. And she know how to manage all the situations. Just help her, Saku. Like, you are going to help her, Dinashita. There ain't help her. Thank you. Dancing, bagay heli. Dancing is a passion. Our dance andre prana. Dance classes martale. Mate, our tumba programs kottidale. Arangetram ond agila ashte. Yeah, I mean, I chose not to. I like her too. Yeah. Yeah. That's nice. Thank you. Thank you, Shruti. Yes. Bye. ಎಷ್ಟು ಎಷ್ಟು ಲೈವಲ್ ಬಂದು ಅಕ್ಕನ ಹತ್ರ ಇಷ್ಟೊಂದು ಕಾಂಪ್ಲಿಮೆಂಟ್ ತಗೊಳ್ಳೋದಿಲ್ಲ, ಜಗಳ ಆಡೋದ್ರಲ್ಲೇ ಸರಿ ಹೋಗುತ್ತೆ ಅಲ್ವಾ? ಸಿಬ್ಲಿಂಗ್ಸ್ಗೆ ಬಂದು ಹೋಗಳಷ್ಟೆಲ್ಲ ಇರಲ್ಲ. ಎಸ್, ನಾನು ನನ್ನ ತಮ್ಮ ಇವಾಗ್ಲೂ ಹಾಗೆ ಜಗಳ ಆಡ್ತಿರ್ತೀವಿ. ಅದಕ್ಕೆ ನನ್ ಮಕ್ಳು ಅಥವಾ ಅವನ್ ಮಕ್ಳು ನೋಡ್ದಲೇ ಇರ್ಲಿ ಅಂತ ಬೇರೆ ಎಲ್ಲಾರು ಹೋಗಿ ಜಗಳ ಆಡ್ತೀನಿ. ಆಮೇಲೆ ನೀವೇ ಜಗಳ ಆಡ್ತೀರಿ, ನಮಗ್ ಬುದ್ಧಿ ಹೇಳಕ್ ಬರ್ತೀರಿ ಅನ್ಬಿಡ್ತಾರೆ. ದಟ್ ಶೋಸ್ ಹೌ ಕ್ಲೋಸ್ ಯು ಆರ್ ಇಸ್ ವೆಲ್, ಸೊ ದಟ್ಸ್ ನೈಸ್. ವಿ ಆರ್ ಸೂಪರ್ ಥ್ಯಾಂಕ್ಫುಲ್ ಫಾರ್ ಹರ್ ಡಾನ್ಸ್ ಕ್ಲಾಸಸ್ ಅಂತ ಹೇಳ್ತಾ ಇದಾರೆ ವಿದ್ಯಾ ಅಂಡ್ ರೋಹಿತ್ ಅಂತೆ. Thank you. Dance classes ಮಾಡೋದಕ್ಕೆ. Thank you. Yeah. So thank you, Shruti. ಸರ್, ಪ್ರೋಗ್ರಾಮ್ ಕೇಳ್ತಾ ಇರಿ, ಹಾಗೆ ನಮ್ಮ ಪ್ರೋಗ್ರಾಮ್ ಗೆ ಕಮೆಂಟ್. ಶೋರ್ ಶೋರ್, ನನಗಂತೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಲಾಸ್ಟ್ ಟೈಮ್ ರೇಡಿಯೋ ನಲ್ಲಿ ಕೇಳ್ದಾಗ್ಲೂ ಐ ವಾಸ್ ವೆರಿ ಹ್ಯಾಪಿ. ಕಂಪ್ಲೀಟ್ ಆಗಿ ಕೇಳಿದೀನಿ, ಸಾಂಗ್ ಸಮೇತನು ಕೇಳಿದೀನಿ. ಓ, ಥ್ಯಾಂಕ್ ಯು. ಐ ವಾಸ್ ವೇಟಿಂಗ್ ಫಾರ್ ಹರ್ ಟಾಕ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಸ ಬಂದಿದೆ ಅಂತಾನು ಗೊತ್ತಿರ್ಲಿಲ್ಲ, ವೆನ್ ಶಿ ಟೋಲ್ಡ್ ಐ ಸ್ಟಾರ್ಟೆಡ್ ಟು ಲಿಸನ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಥ್ಯಾಂಕ್ ಯು ಸೋ ಮಚ್, ನೈಸ್ ಹ್ಯಾವಿಂಗ್ ಯು. ಯಾ ಯಾ, ಬೈ. ರಶ್ಮಿ, ನೀವು ಇದನ್ನ ಕ್ಯಾನ್ಸಲ್ ಮಾಡ್ಬೋದು.
ಇನ್ನೊ ಬ್ರದರ್ ಇನ್ನೊಬ್ರು ಯಾರು ಐ ಆಮ್ ವರ್ಷ ಅಂತ ಇದ್ದಾರೆ ಅಂದ್ರೆ ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂಡ್ ಆಲ್ಸೋ ಜಸ್ಟ್ ಗೋನ್ ರೀಡ್ ಅದೇ ಶ್ರೀವಿ ಹೂ ಪೋಸ್ಟೆಡ್ ಅಲ್ಲ ವಿದ್ಯಾ ಅಂಡ್ ರೋಹಿತ್ ದಟ್ ದೇ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ಡಾನ್ಸ್ ಕ್ಲಾಸಸ್ ಅಂತ ದೇ ಹ್ಯಾವ್ ಸೋ ಮಚ್ ಪ್ರೈಸಸ್ ಆಲ್ಸೋ ಫಾರ್ ಯು ಸೋ ಮಚ್ ಗ್ರೇಸ್ ಪಾಯ್ಸ್ ಅಂಡ್ ಪೇಷನ್ಸ್ ಆಸ್ ಅ ಟೀಚರ್ ಸೊ ಲವ್ ಯು ಪ್ರೀತಿ ಅಂತ ಕಳಿಸಿದ್ದಾರೆ ದಟ್ ಇಸ್ ಸೋ ಇಂಪಾರ್ಟೆಂಟ್ ಐ ಥಿಂಕ್ ಡಾನ್ಸ್ ಟೀಚರ್ ಅಲ್ಲಿ ಎಸ್ಪೆಷಲಿ ಅಂದ್ರೆ ಹಳೆ ಕಾಲದ್ದು ಅಥವಾ ನಮ್ಮ ಇಂಡಿಯಾಲ್ಲಿ ಎಷ್ಟೊಂದು ಕಡೆ ನೋಡಿರ್ತೀವಿ ದೇ ಆರ್ ಸ್ಟ್ರಿಕ್ಟ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯುನೋ ಲೈಕ್ ಡಿಸಿಪ್ಲಿನ್ ಬಟ್ ಇಲ್ಲಿ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಸ್ ಯುನೋ ಲೈಕ್ ನನ್ನ ಮಗಳು ಡಾನ್ಸ್ ಕ್ಲಾಸ್ಗೆ ಹೋದಾಗ ಇಫ್ ದ ಟೀಚರ್ ಇಸ್ ವೆರಿ ಸ್ಟ್ರಿಕ್ಟ್ ಅಲ್ಲ ಇಲ್ಲಿ ಮಕ್ಕಳಿಗೆ ಅದು ಅಭ್ಯಾಸ ಇರಲ್ಲ ಅಷ್ಟೊಂದು ಕರೆಕ್ಟ್ ನನಗೆ ಇಂಡಿಯಾಲ್ಲಿ ಹೇಳ್ಕೊಟ್ಟ ಅಭ್ಯಾಸ ಇತ್ತಲ್ವಾ ಇಲ್ಲಿಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಟೀಚರ್ ನನ್ಗೆ ಹಿಂಗ್ ಹೇಳ್ಕೊಟ್ಟಿದ್ದಾರೆ ನನ್ಗೆ ಅದೇ ಯುನೋ ಐ ಹ್ ಲರ್ನ್ ದಟ್ಸ್ ದ ಸೇಮ್ ಥಿಂಗ್ ದಟ್ಸ್ ವಾಟ್ ಐ ವುಡ್ ವಾಂಟ್ ಟು ಟೀಚ್ ನನ್ ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಕಲಿತೆ ಅವ್ರ ಹಂಗ ಇದ್ದಿದ್ದಕ್ಕೆ ನಂಗೆ ಕಲ್ತಿದ್ದು ಅನ್ನೋದು ನನ್ನ ನಂಬಿಕೆ ನನ್ ಗುರು ಬಟ್ ಹಿಂಗ್ ಹೇಳ್ಕೊಡ್ತಾರೆ ಹಂಗೆ ಇನಿಷಿಯಲಿ ನಾನು ಹಂಗೆ ಅನ್ಕೊಂಡೆ ಬಟ್ ದಟ್ ಡಸ್ನ್ಟ್ ವರ್ಕ್ ಹಿಯರ್ ಈಗ ಮಕ್ಕಳಿಗೆ ಇಲ್ಲಿ ಅಲ್ಲಿ ಅಂತಲ್ಲ ಎಲ್ಲಾ ಕಡೆ ಇಂಡಿಯಾಲ್ ಇರ್ಬೋದು ಎಲ್ಲ ಎಲ್ಲೇ ಇರ್ಬೋದು ನಾವು ಕಲ್ತಂಗೆ ನಾವೀಗ ಕಲ್ಸಕ್ ಆಗಲ್ಲ ಇಲ್ಲಿ ಕಲ್ಸೋ ರೀತಿ ಬೇರೆ ಮೋರ್ ದೆನ್ ದಟ್ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ ಇನ್ವಾಲ್ವ್ ಆಗೋದು ಜಾಸ್ತಿ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಹೌದು ಬಟ್ ಐ ಬಿಲೀವ್ ನಾವು ಸ್ವಲ್ಪ ಆಸ್ ಎ ಟೀಚರ್ ತುಂಬಾ ಲಿಬ್ರಲ್ ಆಗಿ ಕೊಡೋಕಾಗಲ್ಲ ಒಂದು ಹೌದು ನಮ್ಮ ಮಕ್ಳಿಗೆ ಇಲ್ಲಿ ಮಕ್ಳಿಗೆ ಕನ್ಫ್ಯೂಷನ್ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬಹುದು ಬಟ್ ಹಂಗಂತ ಆ ಒಂದು ಬಿಟ್ಬಿಟ್ರೆ ನಮ್ ಅವ್ರ ಕಲಿಯೋದು ಇಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಡಿಸಿಪ್ಲಿನ್ ಇರಲ್ಲ ನಾ ಕಲ್ತಿದ್ದೆ ಡಿಸಿಪ್ಲಿನ್ ಅಲ್ಲಿಂದ ಟೈಮ್ ಹೋಗೋದು ಟೈಮ್ ಕರೆಕ್ಟ್ ಆಗಿ ಎಲ್ಲ ಮಾಡೋದು ಆಲ್ ದೋಸ್ ಆ ಡಿಸಿಪ್ಲಿನ್ ಇದೆಲ್ಲ ನಾನ್ ಕ್ಲಾಸ್ ಅಲ್ಲೇ ಕಲ್ತಿದ್ದು ಅನ್ಸುತ್ತೆ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಬೇಸ್ ಐ ಸ್ಟಿಲ್ ಫಾಲೋ ನಂಗೆ ಕಮ್ಮಿ ಇದ್ರೂ ಪರವಾಗಿಲ್ಲ ಸ್ಟೂಡೆಂಟ್ಸ್ ಸಮಥಿಂಗ್ ಐ ಬಿಲೀವ್ ಐ ವುಡ್ ವಾಂಟ್ ಟು ನನ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಏನು ಹೇಳ್ಕೊಡ್ಲಿ ಪೇಷನ್ಸ್ ಇದೆ ಬಟ್ ಹಂಗಂದ್ಬಿಟ್ಟು ನಾಟ್ ಹಿಂಗಾದ್ರೂ ಆಡ್ಕೊಂಡಿದ್ದಿ ನೀವ್ ಮಾಡಿದ್ರು ಪರವಾಗಿಲ್ಲ ಸುಮ್ನೆ ಕ್ಲಾಸಿಗೆ ಬನ್ನಿ ಅನ್ನೋ ತರ ಅಲ್ವೇ ಅಲ್ಲ ನಾನು ನಾಟ್ ಅ ಕ್ಯಾರೆಕ್ಟರ್ ಲೈಕ್ ಐ ಮೇ ಸೌಂಡ್ ಸಮ್ಟೈಮ್ಸ್ ಬಟ್ ಐ ವುಡ್ ಸೇ ಅಪ್ಪ ಅಮ್ಮ ಇಷ್ಟೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾರೆ ಐ ವಾಂಟ್ ಯು ಟು ಡೂ ಅದರ್ವೈಸ್ ಇಟ್ಸ್ ಓಕೆ ಡೋಂಟ್ ವೇಸ್ಟ್ ಈದರ್ ದ ಮನಿ ಆರ್ ದ ಟೈಮ್ ಇಬ್ರು ಮಾಡಬೇಡಿ ವೇಸ್ಟ್ ನನ್ನ ಒಪಿನಿಯನ್ ಅದು ದಟ್ ಒಂದೇನಂದ್ರೆ ಇಲ್ಲಿ ಇಲ್ಲ ಸರ್ಟಿಫಿಕೇಶನ್ ಮೇನ್ಲಿ ನೋಡ್ತಾರೆ which I have not started yet aa one the topic nalli I have not started certification in the class maadi certify maadu anta bandilla nanu but I believe of course adu in future ad help agutte anta yekani illi education ge nimgella gottu naavu makkalnella mundu kalisbeku and there is one you know it helps them for points or something like that I think university level or something but nanige dance so it's more than nan certificate ginta hechu ಸಂತೋಷ ಖುಷಿಗೆ ಮಾಡ್ಬೇಕು ಖುಷಿಗೆ ಹೇಳ್ಕೊಡ್ಬೇಕು ನಾನ್ ಖುಷಿಯಾಗಿ ಕಲಿಬೇಕು ಅನ್ನೋದಿರ್ಬೇಕು ಅದನ್ನ ಹೇಳ್ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ಅರ್ಧಂಬರ್ಧ ನೀನ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಅರ್ಧಂಬರ್ಧ ಹೇಳ್ಕೊಡ್ ನನಗ ಅದಿಷ್ಟ ಆಗಲ್ಲ ಅಂದ್ರೆ ಸರ್ಟಿಫಿಕೇಟ್ ನಲ್ಲಿ ಯು ಪಾಸ್ಡ್ ಬಟ್ ವೆನ್ ಯು ಆಕ್ಚುಲಿ ಸಿ ನಾವ್ ಮಾಡೋದ್ ನೋಡ್ಬೋದಲ್ವಾ ನಾವ್ ಏನ್ ಹೇಳ್ಕೊಡ್ತೀವಿ ಮಾಡೋದ್ ನೋಡಿದಾಗ ನಮ್ಗ ಸಮಾಧಾನ ಇರ್ಬೇಕು ನೋಡೋರ್ಗು ಕೂಡ ಖುಷಿ ಆಗ್ಬೇಕು ಇಟ್ಸ್ ನಾಟ್ ದಟ್ ನನ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ಪಾಸ್ಟ್ ಅನ್ನೋದಲ್ಲ ನನ್ಗದು ನನ್ನ ಒಪಿನಿಯನ್ ಹಂಗಾಗಿ ಐ ಹ್ಯಾವ್ ಅ ವೆರಿ ರಿಸ್ಟ್ರಿಕ್ಟೆಡ್ ವೆರಿ ಲಿಮಿಟೆಡ್ ಪೀಪಲ್ ನೋ ದಟ್ಸ್ ನೈಸ್ ಆಸ್ ಐ ವಾಸ್ ಸೇಯಿಂಗ್ ಯು ನೋ ಲೈಕ್ ಐ ಥಿಂಕ್ ಬೇಕದು ಡಿಸಿಪ್ಲಿನ್ ಅಂಡ್ ಯು ನೋ ಲೈಕ್ ಆಲ್ದೋ ಇಲ್ಲಿ ಅವ್ರಿಗೆ ಇದನ್ಸಿದ್ರುವೆ ಒಂಥರ ಇಟ್ಸ್ ಅ ಚೇಂಜ್ ಅಂತ ಅನ್ಸಿದ್ರುವೆ ಈ ತರ ಹೇಳಲ್ಲ ಟೀಚರ್ಸ್ ಅಂತ ಐ ಥಿಂಕ್ ದಟ್ಸ್ ಅ ಗುಡ್ ಚೇಂಜ್ ಐ ಥಿಂಕ್ ಯು ನೋ ಲೈಕ್ ಯು ಹ್ಯಾವ್ ಟು ಸೀ ಇಟ್ ಪಾಸಿಟಿವ್ಲಿ ಬಟ್ ಇಟ್ಸ್ ನೈಸ್ ದಟ್ ಇಟ್ ಇಸ್ ಕಮಿಂಗ್ ಫ್ರಮ್ ಅ ಸ್ಟೂಡೆಂಟ್ ಸೇಯಿಂಗ್ ಯು ನೋ ಲೈಕ್ ಯುವರ್ ಪೇಷನ್ಸ್ ಯು ನೋ ಲೈಕ್ ಯು ದೇ ಆರ್ ಅಪ್ರಿಶಿಯೇಟಿಂಗ್ ಯುವರ್ ಪೇಷನ್ಸ್ ಅಲ್ವಾ ಟೀಚ್ ಮಾಡುವಾಗ ಸೊ ದಟ್ ಇಸ್ ರಿಯಲಿ ನೈಸ್ ದಟ್ಸ್ ವೆರಿ ನೈಸ್ ಪ್ರೀತಿ ನಿಮ್ಮನ್ನ ಇಲ್ಲಿ ಬಿಸಿ ಇಟ್ಟಿರುವಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮಗೆ ತೋರಿಸ್ತೀರಾ ಪ್ಲೀಸ್ ಓ ಯಾ ನಿಮಿಷ ಅಭಿ ಆರು ಬಾಮ ಇಲ್ಲಿ ಡ್ಯಾಡಿ ಕರ್ಕೊಂಡ್ ಬಾ ಅರ್ವಿನ ನೀನು ಬಾ ವೀಕೆಂಡ್ ಡ್ಯಾಡಿನ ಅರ್ವಿನ ಕರ್ಕೊಂಡ್ ಬರಕ್ ಹೇಳು ಹೋಗು ನನ್ನ ಮಗ ಕನ್ನಡದಲ್ಲಿ ಮಾತಾಡಿಸ್ತೀನಿ ಅದೇ ಉತ್ತರ ಮಾತ್ರ ಇಂಗ್ಲಿಷ್ ನಲ್ಲಿ ಕೊಡ್ತಾನೆ ಬರಲಿ Okay, okay. I'm done. Bye. Hi, Hedo. Say hello. Can you say hi? Hi. Hello, Aruj. Okay. Live, I'm going to go to the next one.
He is 5 years, almost 5 years old. Can you please say hi? Hi. Ivan hesaru Aruj anta. Wow. Almost 5 varsha agutte mundin tinglige. Okay, daddy na Arujina karkomba. Thank you. Thank you. Oh, thank you, dad. Go, go. Thank you. Hi, anta gane Sumedha. Oh, hi. Sumedha, yeah. Nanaji. Ivaglu kaanista idira? Can you see yourself now? ಶಾರ್ಟ್ ಮೂವಿ ಅಥವಾ ಒಂದು ಶಾರ್ಟ್ ಸೀರಿ ಅಥವಾ ಡಾಕ್ಯುಮೆಂಟ್ರಿ ಏನೋ ಒಂದಿತ್ತು, ಐ ಥಿಂಕ್ ವಾಸ್ ಇಟ್ ಅಬೌಟ್ ದೇವದಾಸಿ ಬಗ್ಗೆ ಏನೋ ಒಂದು ಅದ್ರ ಎಕ್ಸ್ಪೀರಿಯನ್ಸ್ ಅಥವಾ ಅದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್? ನಿಮಿಷ ಗಿರೀಶ್ ಬಂದ್ರು ಈಗ ಮಗು ಜೊತೆ. ಓಕೆ, ಶೋರ್ ಶೋರ್ ಶೋರ್. ಹಲೋ, ಅಭಿಷೇಕ್. ಹಲೋ ಅಭಿಷೇಕ್. ಹಾಯ್. ಹಲೋ ಹಲೋ, ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ಅಸ್. ಓ ಪುಟಾಣಿ, ಪುಟಾಣಿ. ಅವನ ಹೆಸರು ಆರ್ವಿಕ್. ಆರ್ವಿಕ್, ಆರ್ವಿಕ್. ಹಲೋ ಆರ್ವಿಕ್, ಏನ್ ಹೇಳಿ? ನಿಮ್ಮನ್ನೆಲ್ಲೋ ನೋಡಿದೀನಿ ಅನ್ಸುತ್ತೆ ಗಿರೀಶ್. ತುಂಬಾ ಜನ ಹೇಳ್ತಾರೆ ಅದನ್ನ, ಇಲ್ಲ ಆದ್ರೆ. ಸೊ ಅಭಿಷೇಕ್ ಅಂತ ನನ್ನ ಹಸ್ಬೆಂಡ್ ನನ್ನ ಇಂಟರ್ವ್ಯೂನಲ್ಲಿ. ಯಾ ಯಾ ಯಾ. ಸೊ ಯಾ, ಹಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಬೋತ್ ದ ಕಿಡ್ಸ್ ನೌ. ಓಕೆ, ಸೊ ಸೊ ಸಿ, so supportive Preeti aa vicharadalli. Yes. Like, yeah, he yeah. Is, yeah, probably when profession time alli idre innu gotagirado, but our professional illa, but otherwise he is like, he takes care of everything. Child marriage abolish agide alla. Ee tara jokes tumma maatirtare ಇನ್ನೇನ್ ಬೇಕಲ್ಲ. ಮತ್ತೆ ಯಾರು ಸರಳ ಸರಳ ಉದಯ್ ಶಂಕರ್ ಹಾಯ್ ಪ್ರೀತಿ ಅಂತ ಕಳಿಸ್ತಾ ಇದ್ದಾರೆ. ನೀವ ಇದು ನಿಮ್ಮ ಡಾಕ್ಯುಮೆಂಟ್ ಬಗ್ಗೆ ದೇವದಾಸಿ ಬಗ್ಗೆ ಹೇಳ್ತಿದ್ದಲ್ಲ, ಕರೆಕ್ಟ್. ದೇವದಾಸಿ ಡಿಡಿನಲ್ಲಿ ಸಾಡ್ಲಿ ನಾನೇ ನೋಡ್ಲಿಲ್ಲ ಕರೆಕ್ಟ್ ಆಗಿ, ಬಿಕಾಸ್ ಆ ಟೈಮ್ ನಲ್ಲಿ ಟೆಲಿಕಾಸ್ಟ್ ಆದಾಗ ನಮಗ್ ವಿಷಯ ತಿಳಿದಿರ್ಲಿಲ್ಲ ಯಾವತ್ ಟೆಲಿಕಾಸ್ಟ್ ಆಗತ್ತೆ ಅಂತ. ಕಲಾಗಂಗುತ್ರಿ ಮಂಜು ಅವರ ಡೈರೆಕ್ಷನ್ ಮರೀಚಿಕೆ ಮಾಡಿದ್ದೆ. ಅದಾದ್ಮೇಲೆ ಅವರು ನನ್ಗೆ ಈ ಒಂದು ಎಪಿಸೋಡ್ ಮಾಡಕ್ ಹೇಳಿದ್ರು. ಇದು ಮೂಡುಬಿದ್ರೆ ಅಲ್ಲ, ಉಡುಪಿ ಅಲ್ಲಿ ಅಲ್ಲಿ ನಡೆದಂತ ಇದು ಶೂಟಿಂಗ್ ಮಾಡಿದ್ದು. ನೋ ಮೇಕಪ್ ರಾದರ್ ಡಿ ಗ್ಲಾಮರೈಸ್ ಯೋರ್ ಸೆಲ್ಫ್. ಹಳೆ ಕಾಲದ್ದು, ತುಂಬಾ ಹಳೆ ಕಾಲದ್ದ್ರಲ್ಲಿ, ಸೊ ಇಲ್ಲಿ ಮೇಕಪ್ ಅವೆಲ್ಲ ಏನೂ ಇಲ್ಲ. ಒಂದು ಡೈಲಾಗ್ ಕೊಡ್ಲಿ, ನಾನು ಫಸ್ಟ್ ಹೇಳಿದಾಗ ಎಲ್ಲ ರೆಡಿ. ಓಕೆ, ಡೈಲಾಗ್ ಡೈಲಾಗ್ ಇಲ್ಲ ಅನ್ನೋದು, ಡೈಲಾಗ್ ಇಲ್ವಾ, ಡೈಲಾಗ್ ಇಲ್ಲ, ನಾನೇನೇ ಇಲ್ಲಿ, ವಾಟ್ ಆರ್ ಐ ಇವನ್ ಡೂಯಿಂಗ್. ಸೊ ಆ ಪಾತ್ರಕ್ಕೆ ಒಂದು ಡೈಲಾಗ್ ಕೂಡ ಇಲ್ಲ. ಐ ಥಿಂಕ್ ದೇವ್ರ ಹತ್ರ ಹೋಗೋದು ಪೂಜಾರಿಗಳೇ ಅಂತ ಕರೆಯೋದು ಅಷ್ಟೇ ಅನ್ಸುತ್ತೆ ಅನ್ಸೋದು. ಅದನ್ನ ನಂಗೆ ಹಾಕಲ್ಲ ಪ್ಲೀಸ್. ಆರು ಪ್ಲೀಸ್. ನೋ, ಐ ಐ ಯು ಸೆಡ್ ಹಾಯ್. ಥ್ಯಾಂಕ್ ಯು ಬೇಬಾರ. ಅವನು ಗೊತ್ತಿಲ್ಲ, ಅವ್ನು ಇನ್ನು ಹಾಯ್ ಹೇಳತಾನೆ. ಸಾರಿ, ಅದೆಲ್ಲ ಕೂತ್ಕೊಂಡು ಇಂಟರ್ವ್ಯೂ ಕೊಡು ಅಂತ ಹೇಳು ನೆಕ್ಸ್ಟ್ ಟೈಮ್. ಅವನು ನೋಡೋಕ್ತಾನೆ ಮತ್ತೆ. ನೀನು ಇಂಟರ್ವ್ಯೂ ಕೊಡೋ ಹಾಗಿದ್ರೆ ಕೂತ್ಕೋಬಹುದು ಇಲ್ಲೇ. ಸಾರಿ, ಸಾರಿ ಫಾರ್ ದಟ್. ಕಮಿಂಗ್ ಬ್ಯಾಕ್ ಟು ದಟ್, ಯಾ, ಅದು ಒಂದು, ದಟ್ ವಾಸ್ ವೆರಿ ಡಿಫರೆಂಟ್. ಒಂದು ಡೈಲಾಗ್ ಇಲ್ಲದೆ ಇರೋದು. ಇನ್ನೊಂದು, ಡೇ ಲೈಟ್ ಅಲ್ಲಿ ಮಾಡಿದಾಗ ಏನು ಲೈಟಿಂಗ್ಸ್ ಇಲ್ಲ. ನೈಟ್ ಟೈಮ್ ಅಲ್ಲಿ ಶೂಟಿಂಗ್ ಮಾಡಿದಾಗ್ಲೂ ನೈಟ್ ಲೈಟಿಂಗ್ಸ್ ಇರ್ಲಿಲ್ಲ. ಐ ವೋಂಟ್ ಬಿಲೀವ್, ಎಲ್ಲ ದೀಪಗಳಿದ್ದು, ದೀಪಗಳಲ್ಲಿ ಶೂಟಿಂಗ್. ಆ ಎಣ್ಣೆ ದೀಪ ಇರ್ತಾರೆ ನೋಡಿ, ಥ್ರೂಔಟ್ ದೇವಸ್ಥಾನ ಒಂದು ನಡ್ಕೊಂಡು ಹೋಗೋ ಜಾಗ ಎಲ್ಲಾನು. ಐ ಥಿಂಕ್, ಐ ಡೋಂಟ್ ಥಿಂಕ್ಸ್ ಅದು ಇವನ್ ಟ್ರೈ, ನಂಗೆ ಲೈಟಿಂಗ್ಸ್ ಹಾಕಿದ್ರು ಇಲ್ವೋ ಅನ್ನೋದು ನಂಗೆ ನಿಜ ಜ್ಞಾಪಕಾರ. ಅಫ್ಕೋರ್ಸ್ ತುಂಬಾ ವರ್ಷಗಳಾಗಿದೆ, ನನಗ್ ಮೆಮೊರಿ ಕೂತಿರೋದು ಅಂದ್ರೆ ದೀಪಗಳು ಇಟ್ಕೊಂಡು. ಇನ್ಫ್ಯಾಕ್ಟ್ ನಂಗೆ ಕ್ಲೋಸ್ ಅಪ್ ತಗೋಬೇಕಾದ್ರೆ ದೀಪ ಇಲ್ಲಿಟ್ಟಿದ್ರು, ಯುನೋ, ಅದೆಲ್ಲ ನಂಗೆ ಜ್ಞಾಪಕ ಇದೆ. ಸೊ ಆ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಡಿಫ್ರೆಂಟ್. ಯಾ, ಚೆನ್ನಾಗಿತ್ತು. ಅವಕಾಶಗಳು ಅಷ್ಟು ಈಸಿಯಾಗಿ ಸಿಗಲ್ಲ ಅನ್ಸುತ್ತೆ. ಐ ವಾಸ್ ಲಕ್ಕಿ ಟು ಗೆಟ್ ದಟ್. ದಟ್ಸ್ ವೆರಿ ನೈಸ್. ಅದೇ ಶ್ರುತಿ ಸೇಯಿಂಗ್ ಹರ್ ಎಕ್ಸ್ಪ್ರೆಷನ್ ವಾಸ್ ವೆರಿ ನೈಸ್ ಅಂತ ಶಾರ್ಟ್ ಮೂವಿಯಲ್ಲಿ. ಆದ್ರೆ ವೆನ್ ಯು ಆರ್ ಸೇಯಿಂಗ್ ದೇರ್ ಇಸ್ ನೋ ಡೈಲಾಗ್, ಐ ಥಿಂಕ್ ಯು ಹ್ಯಾವ್ ಟು, ಯು ನೋ, ಲೈಕ್ ಎಮೋಟೆಡ್ ಕಂಪ್ಲೀಟ್ಲಿ ಇನ್ ಫೇಸ್. ಯಾ, ಅಲ್ವಾ?
So that's nice. That must have been a, you know, like a really good experience, you know, like as an actor as well, you know, like nimge. Yes. Such a challenging, I think that's an opportunity. The opportunity sikida, I should say I was lucky. Because in the span of how many years I worked, actually different types madu on the opportunity sikido, I was lucky. I should say that. Yeah. So ninge oda kaptilla. No, that's absolutely fine. No, that's fine. Yeah. Opportunity comes to, you know, like the talented, I would say. So people could recognize that you can do it anta illa andre sumne they wouldn't give it to anybody alwa, so they probably believed in you and you proved them right. So I thank nice. Manju sir. Uh-huh. I really thank Manju sir for that. So I think we are almost towards end of our conversation. Okay. Yeah. So you know the request ali do, should we add I am Varsha or no? Maadi, but yeah. Are we adding people? How did you, Sumedha is asking, how did you prep for the movie? You can start talking about it while I add. Auditions aadmele namge script kottidru sakashtu. We had a lot of like, you know, rehearsals sakash madidvi ashte nanage yaru adr bage explain madavaru yaru illa, so I never had even friends or colleagues who were in cinema aa time nalli nan maadidaga nan avaga inna serials shuru madide, so prep anta specially enu maadlilla, one day maadidade prep wise helbeku adralli wine so one scene ide softly. ಅದಕ್ಕೋಸ್ಕರ ಐ ಹ್ಯಾಡ್ ಗಾನ್ ಟು ಅ ಕ್ಲಾಸ್, ನನಗೆ ನನ್ನ ಡೈರೆಕ್ಟರ್ ಏನು ಹೇಳಿಲ್ಲ, ಜಸ್ಟ್ ಹೆಂಗ್ ಹಿಡ್ಕೊಳ್ಳೋದು, ಲೈಕ್ ಐ ಡೆಂಟ್ ವಾಂಟೆಡ್ ಟು ಜಸ್ಟ್ ಫೇಕ್ ಹೆಂಗೋ ಇಟ್ಕೊಳ್ಳೋದು, ಎಲ್ಲೋ ಇಟ್ಕೊಳ್ಳೋದು, ಅಲ್ಲಿ ಮ್ಯೂಸಿಕ್ ಬರುತ್ತೆ, ಯು ಲೈಕ್ ಟು ಸಿಂಕ್ ಆರ್ ಇಟ್ಸ್ ನಾಟ್ ಇವನ್ ಫೈನ್, ಐ ವಾಸ್ ವೆರಿ ಕಾನ್ಶಿಯಸ್ ಮಾಡಿದ್ರೆ ನಿಯತ್ತಾಗಿ ಮಾಡಬೇಕು, ಸೊ ಐ ವೆಂಟ್ ಟು ಅಟ್ ಲೀಸ್ಟ್ 3-4 ಕ್ಲಾಸಸ್ ಜಸ್ಟ್ ಟು ಲರ್ನ್ ಹೌ ಟು ಹೋಲ್ಡ್ ಹೌ ಟು ಪ್ಲೇ, ಐ ಡಿಂಟ್ ಪ್ಲೇ ಎನಿಥಿಂಗ್ ವೆಲ್, ಬಟ್ ಜಸ್ಟ್ ದಟ್ ಯು ನೋ ಐ ಕ್ಯಾನ್ ಫಾಲೋ ಅನ್ನೋದಕ್ಕೆ ಐ ಡಿಡ್ ದಟ್ ಒನ್ ಆಫ್ ಮೈ ಹೋಮ್ ವರ್ಕ್ ಐ ವುಡ್ ಸೇ, ಐ ಪ್ರೆಪ್ ಫಾರ್ ದಟ್ ಅಂಡ್ ಅದ್ರಲ್ಲಿ ಡ್ರೈವಿಂಗ್ ಮಾಡೋದಿತ್ತು, ಸೊ ಐ ನ್ಯೂ ಡ್ರೈವಿಂಗ್ ಬಿಫೋರ್ ಓನ್ಲಿ, ಸೊ ಅದಕ್ಕೆ ಮುಂಚೆನೆ ಸ್ವಲ್ಪ ಅಡ್ವೆಂಚರಸ್ ಆಗಿದೆ ಎಲ್ಲ ತರ ಚೆಕಿಂಗ್ ಮಾಡೋದು ಅವೆಲ್ಲ, ದೋಸ್ ಥಿಂಗ್ಸ್ ಹೆಲ್ಪ್ ಮೀ ಫಾರ್ ಶೂಟಿಂಗ್. ದಿಸ್ ಒನ್ ಥಿಂಗ್ ಯೆಸ್ ಐ ಹ್ಯಾಡ್ ಫಾರ್ಗಾಟನ್, ಮರ್ತೋಗಿತ್ತು ನಾನು, ಯಾ ಐ ಪ್ರೆಪ್ ಫಾರ್ ಇಟ್ ಅಂತ. ದಿಸ್ ವಾಸ್ ಸಮಥಿಂಗ್. So all the riches and the request I think I had to send. Huh? Heli. Girish. Note adre now ivatte ella questions kelta hodre naale nam business ge yen kelustiri neevu matte. I think she has quite a lot to talk anyway. Adunu kelkoltare, as we said, you know, like our journey, you know, like our movie experience, so serial experience, so yav tara itto yavdinda yavduk shift adru adella nuve matte ಈಗ ಕಳೆದ ಸುಮಾರು ದಿನದಿಂದ ಹೇಗೆ ಏನ್ ನಡೀತದೆ ಅವ್ರ ಲೈಫ್ ಅಲ್ಲಿ ಅನ್ನೋದು ಕೂಡ ಹೇಳಿದ್ದಾರೆ ಇಲ್ಲಿಗೆ ಬಂದ್ಮೇಲಿಂದ, ಸೊ ದಟ್ ವಿಲ್ ಬಿ ನೈಸ್ ಟು ನೋ. ಐ ಹ್ಯಾವ್ ಸೆಂಟ್ ಇಟ್ ಐ ಥಿಂಕ್ ಯು ನೋ ಲೈಕ್ ದೇರ್ ವಾಸ್ ಅ ರಿಕ್ವೆಸ್ಟ್, ಐ ಕಾಂಟ್ ಸಿ ಎನಿವನ್ ಜಾಯ್ನಿಂಗ್ ಆಸ್ ಆಫ್ ನೌ, ಹೋಪ್ಫುಲಿ ದ ರಿಕ್ವೆಸ್ಟ್ ಹಸ್ ಗಾನ್. ಬರ್ತಿದ್ಯಾ ಅಲ್ಲಿ, ಐ ಮೀನ್ ಎನಿಥಿಂಗ್ ಕಮಿಂಗ್ ಇನ್ ದ ಕಮೆಂಟ್ ಕಾಲಮ್ಸ್? ಐ ಆಮ್ ಸೋ ಸಾರಿ, ಐ ಆಮ್ ನಾಟ್ ಏಬಲ್ ಟು ಸಿ ಅಂಡ್ ಎಂಜಾಯ್ ಇಟ್ ಆಲ್ಸೋ. No, that's fine, like yeah, out most of it, whatever. Sumar jana hi tare yaradru proper comments irodu kade we are asking you those. See, Shrivi has asked what do you think about the quality of serials these days, iga bartha iranta serial bage nimma abhipraya? Okay, firstly nange illi kannada serials kal nododike avkasha siga tumbha kammi, yakandre namge illi channels illa. ನಾನು ಇಂಡಿಯಾಗ ಹೋದಾಗ ಸ್ವಲ್ಪ ಸ್ವಲ್ಪ ಇನ್ ಬಿಟ್ವೀನ್ ನೋಡಿದೀನಿ, ಅಮ್ಮ ನೋಡ್ತಿರ್ತಾರೆ ಅಂತ ಸ್ವಲ್ಪ ನೋಡಿದೀನಿ, ಅಂಡ್ ಆನ್ಲೈನ್ ಅಲ್ಲಿ ಟ್ರೈ ಮಾಡಿದ್ವಿ ನೋಡಕ್ಕೆ. ಐ ಶುಡ್ ಸೇ ಇಟ್ಸ್ ಮಚ್ ಗ್ರ್ಯಾಂಡರ್, ಲೈಕ್ ಇವನ್ ದ ಸಿಂಪಲೆಸ್ಟ್ ನಾವು ವಾತ್ಸಲ್ಯ ಬದುಕು ಪ್ರೀತಿ ವೆರಿ ನ್ಯಾಚುರಲ್ ಆಗಿರ್ತಿತ್ತು, ಅಷ್ಟು ಗ್ರ್ಯಾಂಡ್ ಏನೇ ಇರ್ಲಿ, ಲೈಕ್ ದಿನನಿತ್ಯ ನಡೆಯೋ ಜೀವನ ವಿ ಅಟ್ ಲೀಸ್ಟ್ ದ ಡೈರೆಕ್ಟರ್ಸ್ ದೇ ವರ್ ಸೋ ಆರ್ ದ ಚಾನೆಲ್ ಐ ಕಾಂಟ್ ಸೇ ಲೈಕ್ ಆ ಟೈಮ್ ನಲ್ಲಿ ಪ್ರಾಬಬ್ಲಿ ಐ ವುಡ್ ಸೇ ಹೆಂಗೆ ನಡೆಯುತ್ತೆ ಅದೇ ರೀತಿ ನಮಗೆ ಕಾಣಿಸ್ತಿತ್ತು, ಕೂತ್ಕೊಂಡ್ರೆ ನಮ್ಮ ಮನೆಯಲ್ಲೇ ನಡೆಯುತ್ತರ. ಐ ಫೀಲ್ ಇಟ್ ಇಸ್ ಮಚ್ ಗ್ರ್ಯಾಂಡರ್, ರಿಚರ್ ಅಂಡ್ ಒಂಥರ ಲಾರ್ಜರ್ ದನ್ ಲೈಫ್ ತರ ಕಾಣುತ್ತೆ.
yeah. Which is good. I wouldn't know nothing against whom I to say anything like that. But I can see that comparison, like Ashley. Our difference is there. Probably that's what everyone would love to do, I guess. I feel it's more grand. Mm-hmm. Like, you know, every day. Yeah. ನಾವಂಗಿಲ್ದೇ ಇರಬಹುದು ಅಷ್ಟೇ ಬಟ್ ಲಾರ್ಜರ್ ದನ್ ಲೈಫ್ ಅಲ್ವಾ ಟಿವಿ ಅಂಡ್ ಸಿನಿಮಾ ಆ ಒಂದು ಡಿಫ್ರೆನ್ಸ್ ಬಿಗ್ ಡಿಫ್ರೆನ್ಸ್ ಅನ್ನಿಸ್ತು ನಂಗೆ ತುಂಬಾ ಹೊಸ ಮುಖಗಳು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಎಲ್ಲರೂ ಎಷ್ಟು ಜನ ಟ್ಯಾಲೆಂಟೆಡ್ ಫೇಸಸ್ ನನ್ಗೆ ಯಾರದು ಯಾರದು ಅಂತ ಅಮ್ಮನ್ ಕೇಳ್ತಿರ್ತೀನಿ ನಿಂಗೆ ಯಾರು ಗೊತ್ತಿಲ್ಲ ಈಗ ಬಿಡು ಅಂದ್ರೆ ಲೈಕ್ ಓಕೆ ನಂಗೆ ಗೊತ್ತಿಲ್ಲ ಯಾರು ನನ್ಗೆ ಯಾರು ಗೊತ್ತಿಲ್ಲ ಅಂತಿದ್ದಾರೆ ಈಗ ಟೈಪ್ ಅವಾಗೆಲ್ಲ ಎಲ್ರು ಗೊತ್ತಲ್ವಾ ಸೊ ಆ ಸೀರಿಯಲ್ ಗಳಲ್ಲಿ ನಾನಿದ್ದ ಟೈಮ್ ನಲ್ಲಿ ಬರೋ ಆಕ್ಟರ್ಸ್ ನೋಡಿದ ತಕ್ಷಣ ದೇ ಡೂಯಿಂಗ್ ಆ ಖುಷಿ ಇದೆ But yeah, very too many new talents are there. They're nice. Yeah, that's the big difference I felt. Oh, and nice. I think jaasti igella channels ella change agirodrinda like colors ETV colors agogide. So they have taken over channels alva. So sakashu dub serials bartide, which is good. And ella artists go avakashagalu sakashtu siktide iga. And kate wise, I think. ಹಿಂದಿಲ್ ಬರೋದನ್ನೇ ಸಿಮಿಲರ್ ವೈಸ್ ಪೋರ್ಟ್ರೇ ಈವನ್ ಇನ್ ಕನ್ನಡ ಅಂತ ಅನಿಸ್ತು ನಾನು ನೋಡಿದ್ದು ಒಂದ್ ಎರಡು ಸೀರಿಯಲ್ ಅಷ್ಟೇ ನಾನು ಎಲ್ಲಿ ಜಾಸ್ತಿ ಫಾಲೋ ಮಾಡಕ್ ಆಗ್ತಿಲ್ಲ ಸೊ ಐ ವಿಲ್ ಬಿ ರಾಂಗ್ ಇಫ್ ಐ ಆಮ್ ಸೇಯಿಂಗ್ ಐ ಡೋಂಟ್ ವಾಂಟ್ ಟು ಗೆಟ್ ಇಂಟು ಯಾ ದಟ್ಸ್ ನೈಸ್ ಯಾ ರಶ್ಮಿ ಐ ಥಿಂಕ್ ವಿ ಕ್ಯಾನ್ ಆಲ್ಮೋಸ್ಟ್ ಎಂಡ್ ದಿ ಕಾಲ್ ಇವತ್ತು ಅನ್ಸುತ್ತೆ ಬಟ್ ಅದಕ್ಕಿಂತ ಮುಂಚೆ ಪ್ರೀತಿ final verdict in case if you want to say thanks to everyone and want to say something give a message it's up to you now I really want to thank my industry my directors and my family appa amma akka obviously an extended family andre namella super close agidivi amma daddy side ella sarpa jaasti close agidivi giving me that enantare feedback like you know all those critics nam family le critics kodudana nam amma correct ah ella helovaru thank them she was there throughout my shooting time like avaglu support daddy amma akka they've always supported me thank you so much ishtu varsha nange ashella achieve madodikke bembala neeve helidage aa support family support illa andre you cannot do anything as particularly as an artist yeah. ಆರ್ಟಿಸ್ಟ್ ನಿಮ್ಗೆ ಕಾಣಿಸೋದು ಒಬ್ಬ ವ್ಯಕ್ತಿ ಇರ್ಬೋದು ಅವ್ರ ನಮ್ ಹಿಂದೆ ಎಷ್ಟು ಜನ ಗಿವ್ ದೇ ಟೈಮ್ ಅಂಡ್ ಎಫರ್ಟ್ ಅಂದ್ರೆ ಟು ಮೇಕ್ ಅಸ್ ಲುಕ್ ಗುಡ್ ಫೀಲ್ ಗುಡ್ ಯಾಕಂದ್ರೆ ಹೆಂಗ್ ಫೀಲ್ ಮಾಡ್ತೀವಿ ಮುಖದ ಮೇಲೆ ಬರತ್ತೆ ಅಂತೀವಲ್ವಾ ಅದು ಹೆಲ್ದಿ ಟು ಕೀಪ್ ಅಸ್ ಹೆಲ್ದಿ ಸೊ ಫಾರ್ ಮೀ ಇಟ್ಸ್ ಫ್ಯಾಮಿಲಿ ಬಿಕಾಸ್ ನನಗೆ ಯಾವ ಆತರ ಅಸಿಸ್ಟೆಂಟ್ ಆಗ್ಲಿ ನೋ ಮ್ಯಾನೇಜ್ ಪಿಆರ್ಸ್ ನೋ ಮೇಕಪ್ ಆರ್ಟಿಸ್ಟ್ ಆತರ ಯಾರು ಇರಲಿಲ್ಲ ಸೊ ಇಟ್ ವಾಸ್ ಆಲ್ವೇಸ್ ಫ್ಯಾಮಿಲಿ ಸೊ ಆ ಸಪೋರ್ಟ್ ಇದ್ರಿಂದ all those years I could survive and I could do all those things traveling shooting everything illig band mele it's different illi nan family support in my other things abhi and kids my family members and all my friends who still remember me and nan abhimanigalu anta helakagala they're all I would say family friends they are like extended family helbodu who all have seen me my growth thank you all ಎಲ್ರು ನನ್ನ ಇನ್ನು ನಾಪ್ಕ ಇಟ್ಕೊಂಡಿದ್ದೀರಾ ಹೋಪ್ಫುಲಿ ಅದೃಷ್ಟ ಇದ್ರೆ ಐ ವಾಂಟ್ ಟು ಕಮ್ ಬ್ಯಾಕ್ ಸಮ್ ಟೈಮ್ ನೋಡೋಣ ಥ್ಯಾಂಕ್ಸ್ ಫಾರ್ ದಟ್ ಅಂಡ್ ಇಲ್ಲಿದ್ದೀನಿ ಯು ಕೇಳಿದ್ದೀನಿ ಖುಷಿಯಾಗಿದ್ದೀನಿ ಅವಾಗವಾಗ ಬೆಂಗಳೂರು ಬಂದಾಗ ಅವಕಾಶ ಸಿಕ್ಕಿದ್ರೆ ಮತ್ತೆ ಕಾಣಿಸ್ಕೋತೀನಿ ಐ ನೀಡ್ ಯೋರ್ ಬ್ಲೆಸ್ಸಿಂಗ್ಸ್ ಮತ್ತೆ ಏನಾರು ಶುರು ಮಾಡಿದ್ರೆ ಅಂಡ್ ಇನ್ ಮೈ ಎನಿ ಅದರ್ ಫ್ಯೂಚರ್ ಡಾನ್ಸ್ ಥಿಂಗ್ಸ್ ಎಲ್ರು ಆಶೀರ್ವಾದ ಬೇಕು thank you so much and the Nam Radio thanks big thank you for Nam Radio and Rashmi and Girish Pooja thank you so much for most giving me this opportunity nain lidini anta nimge gottagi and you approached me that was a big thing for me like sakka idina anta first bantu nan yen maha ee 12 varsha aguthe ellaru marth hogirtira anta manasalittu but neevibru you made me realize ಇದೆಲ್ಲ ಮರೆಯ ಖಂಡಿತ ಸಾಧ್ಯ ಇಲ್ಲ ನನ್ ಕೆಲ್ಸ ನನಗೆ ಇರೋಗಲ್ಲ ಬಟ್ ಯು ಮೇಡ್ ಮೀ ರಿಯಲೈಸ್ ಅಂಡ್ ಯು ಶೋಡ್ ಮೀ ಇಲ್ಲ ಜನ ಮರ್ತಿಲ್ಲ ಕೂಡ ನಾಪಿಸ್ಕೋತಾರೆ ವಿ ವಾಂಟ್ ಟು ನೋ ಅಬೌಟ್ ಯು ಅಂದ್ರೆ ಲೈಕ್ ಮರ್ತೋ ನಾನು ಯಾರು ಅಂತ ನಾಪಿಸ್ಕೋತಾರೆ ಅನ್ಕೊಂಡೆ ಬಟ್ ನೋ ಐ ರಿಯಲಿ ಫೆಲ್ಟ್ ಸೋ ನೈಸ್ ಅಂಡ್ ಆನರ್ಡ್ ಇಟ್ಸ್ ವೆರಿ ಓವರ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಲೈಕ್ ಯು ಸೆಡ್
ನಿಮ್ಮ ಫ್ರೆಂಡ್ ಐ ಥಿಂಕ್ ಅಂಜಲಿ ಹ್ಯಾಸ್ ಟೆಕ್ಸ್ಟ್ ಸೇಯಿಂಗ್ ಯು ನೋ ಪ್ರೀತಿ ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಅಂಡ್ ಅ ಗ್ರೇಟ್ ಫ್ರೆಂಡ್ ಅಂತ ನಿಮಗೆ ದೇರ್ ಆಲ್ ಮೈ ನ್ಯೂ ಫೌಂಡ್ ಫ್ರೆಂಡ್ಸ್ ರೈಟ್ ಅಂತ ಎಲ್ಲರೂ ಈ ಬೆಂಗಳೂರಿನಲ್ಲಿ ಎಷ್ಟು ಜನ ಮಿಸ್ ಮಾಡ್ತೀನಿ ಇಲ್ಲಿ ಹೊಸದಾಗಿ ಮೇಡ್ ಅ ನ್ಯೂ ಫ್ಯಾಮಿಲಿ ಫ್ರೆಂಡ್ ಲೈಕ್ ದೇ ಹ್ಯಾವ್ ಬಿಕಮ್ ಅವರ್ ಫ್ಯಾಮಿಲೀಸ್ ಹಂಗಾಗಿ ಇರ್ಬೋದು ಹೊರತು ನಿಮಗೆ ಗೊತ್ತು ರಶ್ಮಿ ಹೆಂಗೆ ಅಂತ ಗಿರೀಶ್ ಅವರೇ ಎಲ್ಲಾರನ್ನು ಬಿಟ್ಟು ನಾವು ನಮ್ ಜನಗಳೆಲ್ಲ ನಾವ್ ಬೇಸಿಕಲಿ ನಮ್ ಫ್ಯಾಮಿಲಿನ್ ಬಿಟ್ ಬಂದಿರ್ತೀವಿ ಅಲ್ಲಿ ಅಂದ್ರೆ ಎಲ್ರಿಗೂ ನಾವ್ ನಾವೇ ಥ್ಯಾಂಕ್ ಯು ಯಾ ಸೊ ಮಿಕ್ಕಷ್ಟು ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಪ್ರೀತಿ ಬಗ್ಗೆ ಅವರ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ನಾಳೆ ನಮ್ಮ ಕಾರ್ಯಕ್ರಮ ವಾಟ್ಸ್ಆಪ್ ಯು ಕೆಗೆ ಟ್ಯೂನಿನ್ ಆಗೋದ್ ಮಾತ್ರ ಖಂಡಿತ ಮರಿಬೇಡಿ. ಸಂಜೆ 6-8 ಗಂಟೆವರೆಗೆ ಇಂಡಿಯಾ ಮತ್ತೆ ಯು ಕೆ ನಲ್ಲಿ. ಎಸ್ ಪ್ರೀತಿ, ಹೇಳ್ಬೇಕಾದ್ರೆ ಲಾಸ್ಟ್ ಟ್ಯಾಗ್ ಲೈನ್ ನಾವು 3 ಜನ ಒಟ್ಟಿಗೆ ಹೇಳ್ತಿದೀವಿ. ನೀವು ಹೇಳಿ ಅವಾಗ ಕ್ಯೂ ಕೊಡಿ, ಅವಾಗ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಪ್ರೀತಿ, ವಿ ವಿಲ್ ಡೂ ದಟ್. ದಟ್ಸ್ ಆಸಮ್, ದಟ್ಸ್ ಆಸಮ್. ಸೊ ನಾ ಹೇಳ್ತಾ ಇದ್ದೆ, ನಮ್ಮ ಕಾರ್ಯಕ್ರಮನ ಕೇಳಿ ನಮ್ದಷ್ಟೇ ಅಲ್ಲ, ನಮ್ ರೇಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಪ್ ನಲ್ಲಿ ಅಥವಾ ವೆಬ್ಸೈಟ್ ಕೇಳ್ಬಹುದು. ಮೋರ್ ಈಸಿಯರ್ ಆಪ್ ನಲ್ಲಿ ಡೌನ್ಲೋಡ್ ಮಾಡಿ. ದೇರ್ ಆರ್ 4 ಚಾನಲ್ಸ್, ಇಂಡಿಯಾ ಗರ್ಲ್ಸ್, ಯುಎಸ್ಎ ಅಂಡ್ ಯುರೋಪ್. ಪ್ರೀತಿನ ಇನ್ಸ್ಟಾಗ್ರಾಮ್ ನಮ್ ರೇಡಿಯೋನ ಕೇಳ್ತಾರಿ, ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ರಶ್ಮಿ, ರಶ್ಮಿ ಹೇಳಿಲ್ಲ, ಮಿಸ್ ಆಗೋದ್ರು. ಹಾ ಇಲ್ಲ ಇಲ್ಲ, ಕನೆಕ್ಷನ್ ಇಶ್ಯೂ ಬರ್ತಾ ಇತ್ತು, ನನ್ಗೆ ಕೇಳಿಸ್ಲೇ ಇಲ್ಲ. ಸರಿ, ಮತ್ತೊಂದ್ಸರ್ತಿ ಕೇಳ್ತಾ ಇರಿ, ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ. ಓಕೆನಾ, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಥ್ಯಾಂಕ್ ಯು, ಬಾಯ್ 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 ಬಾಯ್.